ವೀರ ಸೈನ್ಯವ ಕಂಡು ಸೋರೆ ಬುರುಡೆಯ ತಂದು ಹಳ್ಳ ಕೊಳ್ಳಗಳ ನೀರ ಬುರುಡೆಯಲ್ಲಿ ತುಂಬಿ ತಂದು ಸೈನ್ಯವನ್ನು ಸರತೀರಿಸಿ ಸಾಕೆನ್ನುವಂತೆ ನೀರೆರೆದ ಸ್ವಾಮಿ ಮಹಾದೇವ ಒಂದೇ ಒಂದು ಸೋರೆ ಬುರುಡೆಯಲ್ಲಿ ಆ ಸೈನ್ಯಕ್ಕೆಲ್ಲ ನೀರೆರೆದ ಸ್ವಾಮಿ ಮಹಾದೇವ ನೆಲಸು ಎಂದು ತಡೆ ಅದಕ್ಕೆ ಪ್ರತಿಯಾಗಿ ಎಂದು ನಾಳೆ ನನ್ನ ಗಿರಿಗೆ ಬರುವ ಓ ಭಕುತರ ಕೈಯಲ್ಲಿ ಮೊದಲ ಪೂಜೆ ನಿನಗೆ ಆಗಲಿ ಎಂದು ಹೇಳಿ ಮುಂದೆ ನಡೆದ ನಮ್ಮ ಮಹಾದೇವ ಮೊದಲ ಪೂಜೆ ನಿನಗೆ ಆಗಲಿ ಎಂದು ಕೇಳಿ ಮುಂದೆ ನಡೆದ ನಮ್ಮ ಮಹಾದೇವ ಮುಂದೊಂದು ಬೆಟ್ಟದಲ್ಲಿ ಮಾಕಾರ ಒರಗಿದಾಗ ಗಜರಾಜ ತಾನು ಬಂದು ಸೊಂಡಿಲನೆ ದಿಂಬಾಗಿಡಲು ಆನೆ ದಿಂಬವೆಂದು ಕರೆದನು ಮಹಾದೇವ ಮೂಡಲ ಗಿರಿಗೆ ನಡೆದನು ಆನೆ ದಿಂಬವೆಂದು ಕರೆದನು ಮಹಾದೇವ ಮೂಡಲಗಿರಿಗೆ ನಡೆದನು ಎಷ್ಟೇ ಯುಗಗಳು ಬಂದರೂ ಈ ಭೂಮಿ ಸೃಷ್ಟಿಯಾದಾಗಲಿಂದಲೂ ಈ ಭೂಮಂಡಲವನ್ನು ನಿಯಂತ್ರಿಸುತ್ತಿರುವುದು ಒಂದು ಶಕ್ತಿ ಆ ಶಕ್ತಿಯೇ ದೇವರು ಇದನ್ನು ಅರಿಯದ ಕೆಲವು ಮೂಢಜನರು ಸಜ್ಜನರಾಗಿ ಬಾಳದೆ ದುರ್ಜನರಾಗಿ ತಮ್ಮ ದುಸ್ಥಿತಿಗೆ ತಾವೇ ಕಾರಣರಾಗುತ್ತಾರೆ ಇಂಥವರಿಗೆ ಮುಕ್ತಿ ನೀಡಲೆಂದು ದಯಾಮಯಿಯಾದ ಆ ಭಗವಂತ ನಾನಾ ರೂಪಗಳಲ್ಲಿ ಆಗಾಗ ಭೂಮಿಯ ಮೇಲೆ ಅವತರಿಸುತ್ತಾನೆ ಓಂ ನಮಃ ಶಿವಾಯ 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 ಮಹರ್ಷಿಗಳೇ ಪರಮೇಶ್ವರ ನಿನಗೆ ಅನಂತ ಕೋಟಿ ಪ್ರಣಾಮಗಳು ಮಹರ್ಷಿಗಳೇ ನಿಮಗೇನು ವರ ಬೇಕು ನಾನು ಕುಳಿತಲ್ಲೇ ಪ್ರಪಂಚದಲ್ಲಿ ನಡೆಯುವ ಆಗುಹೋಗುಗಳನ್ನು ಅರಿಯುವಂತ ದಿವ್ಯ ಜ್ಞಾನವನ್ನು ನೀಡುತ್ತಂದೆ ನಿನ್ನ ಇಚ್ಛೆಯಂತೆಯೇ ಆಗಲಿ ಸರ್ವಜ್ಞಾನವನ್ನು ಅರಿಯುವಂತ ಶಕ್ತಿ ನಿನಗೆ ಬರಲಿ ಇನ್ನು ಮುಂದೆ ಜ್ಞಾನಾನಂದ ಮಹರ್ಷಿ ಎಂಬ ನಾಮಾಂಕಿತದಿಂದ ಪ್ರಸಿದ್ಧಿಯಾಗಲಿ ಧನ್ಯೋಸ್ಮಿ ತಂದೆ ಮಹರ್ಷಿಗಳೇ ಮಹರ್ಷಿಗಳೇ ಪರಮೇಶ್ವರ ನಿನಗೆ ಅನಂತ ಕೋಟಿ ಪ್ರಣಾಮಗಳು ನಿನ್ನ ಘೋರ ತಪಸ್ಸಿಗೆ ಕಾರಣವೇನು ದೇವ ನಿನ್ನಿಂದ ನನಗೆ ಒಂದು ವರ ಬೇಕಾಗಿದೆ ಕೇಳು ನಿನಗೇನು ಬೇಕು ದೇವ ನಾನು ಲೋಕವನ್ನು ಸಂಚರಿಸಲು ಸಾಮರ್ಥ್ಯವುಳ್ಳ ಹುಲಿಯೊಂದು ಬೇಕಾಗಿದೆ ತದಾಸ್ತು ಧನ್ಯೋಸ್ಮಿ ಇನ್ನು ಮುಂದೆ ನೀನು ವ್ಯಾಘ್ರಾನಂದ ಮಹರ್ಷಿ ಎಂದು ಪ್ರಸಿದ್ಧಿಯಾಗು ಹಾಂ
ಮನೆಗೆ ಹೋಗ್ತಿದ್ಯಮ್ಮ. ಅಕ್ಕ, ಆ ಶಿವ ನಿನ್ಗೆ 100 ವರ್ಷ ಆಯಸ್ಸು, ಆರೋಗ್ಯ, ಸಂತಾನ ಭಾಗ್ಯ ಕೊಡ್ಲಿ. ನೀವು ನನ್ನ ತಾಯಿ ಇದ್ದಾಗೆ ನಿಮ್ಮಂತ ಹಿರಿಯರ ಆಶೀರ್ವಾದ ಸದಾ ಇರ್ಬೇಕು. ನಮಗ ಆಶೀರ್ವಾದ ಮಾಡಿ ಅಕ್ಕ. ಒಳ್ಳೆ ಬುದ್ಧಿ ಇದೆಯಲ್ಲೇ, ಆ ಬಂಜೆ ಕಾಲಕ್ಕೆ ಬೀಳ್ತಿದ್ಯಲ್ಲ, ಅವ್ರ ಆಶೀರ್ವಾದ ಶ್ರೇಯಸ್ಸಲ್ಲ. ವರ್ಷದೊಳಗೆ ತೊಟ್ಲು ತೂಗ್ಲಿ ಅಂತ ಈಗ ತಾನೇ ಯಾರ್ತಾವ ಹರಕೆ ಮಾಡ್ಕೊಂಡ್ ಬಂದೀವಿ. ಅಂತದ್ರಲ್ಲಿ ಹೋಗಿ ಹೋಗಿ ಬಂಜೆ ಕಾಲಕ್ಕೆ ಬೀಳ್ತೀಯಲ್ಲ, ಜ್ಞಾನ ಆಯ್ತಾ ನಿಂಗೆ? ನಡಿ ನಡಿ.
ಯಾವ ಜನ್ಮದಲ್ಲಿ ಪಾಪವನ್ನು ಮಾಡಿದ್ದೇನು? ನನ್ನ ಪತ್ನಿಯಾದ ಕಾರಣ ಈ ಜನ್ಮದಲ್ಲಿ ನೀನು ಬಂಜೆಯಾಗಿ ಉಳಿಯಬೇಕಾಯಿತು. ಇಲ್ಲ ಸ್ವಾಮಿ, ಮಕ್ಕಳ ಭಾಗ್ಯ ಎಣ್ಣದ ನನ್ನಿಂದ. ತ್ರಿಲೋಕ ರಕ್ಷಕನಾದ ಆ ಮಲ್ಲಿಕಾರ್ಜುನನ ದಯೆ ಇದ್ದಂತಾಗಲಿ. ನಾವು ಚಿಂತಿಸಿದ್ರೆ ಫಲವಿಲ್ಲ. ನಮಸ್ಕಾರ. ಏನ್ ಸ್ವಾಮಿ ಇಷ್ಟನ್ನ ಎಲ್ಲ ಬಿಟ್ಟಿದ್ರೆ? ಹಿಮಾಲಯದ ತುತ್ತ ತುದಿಯಲ್ಲಿ ಕಾಲ ಹೆಬ್ಬರಳ ಮೇಲೆ ನಿಂತು ತಪಸ್ಸನ್ನು ಮಾಡಿ ಹೊರ ಪಡೆದುಕೊಂಡು ಬಂದಿದ್ದೇನೆ. ಹಂಗಾದ್ರೆ ಇಲ್ಲಿರೋ ಇಷ್ಟು ಜನರಲ್ಲಿ ಒಬ್ಬರ ಜೀವನದಲ್ಲಿ ನಡೆದಿರೋ ಸತ್ಯ ಹೇಳಿ ನೋಡೋಣ. ಆ ಹೆಂಗಸಿನ ಕತೆ ಹೇಳಲೇ ನಿಮಗೆ ಶರಣು ಅಪ್ಪಾಜಿ. ಚೆನ್ನಾಗಿರಮ್ಮ. ಆಕೆ 100 ಮಕ್ಕಳ ತಾಯಿ, ಪುಣ್ಯವಂತೆ. 100 ಮಕ್ಕಳ? ಅಲ್ಲಲ್ಲ, 3 ಮಕ್ಕಳು. 3 ಮಕ್ಕಳ ತಾಯಿ, 3 ಮಕ್ಕಳು. ಮುಂದಿನ ದೀಪ ಆರುವ ಮುಂಚೆ ಉರಿಯುತ್ತಿತ್ತು. ಬುಧವತ್ರು ಹಣ್ಣು ಹಣ್ಣಾಗುವ ಮುಂಚೆ ಮರದಲ್ಲಿ ಕಾಯಿಯಾಗಿರುತ್ತೆ. ಹಂಗ ಮುಂದೆ ಕೇಳಿ ಸ್ವಾಮಿಗಳೇ, ಹೇಳಿ. ನಾನು ನಿನ್ನಂಗೆ ತಪಾಸ್ ಮಾಡಿ ಸಿದ್ಧಿ ಪಡ್ಕೊಂಡ್ ಬಂದಿವನಿ. 3 ತಿಂಗಳಲ್ಲ, 3 ಕ್ಷಣದಾಗೆ. ಹಂಗಾರೆ ಈ ಸ್ವಾಮಿಗಳಂಗೆ ನೀನು ಹೇಳು ನೋಡುವ. ಅಯ್ಯೋ ಉಚ್ಚಪ್ಪ, ಎಲೆ ಉದ್ರಕ್ಕೂ ಮುಂಚೆ ಮರದ ಕೊಂಬೆ ಕಂಡ್ಕೊಂಡಿತ್ತು. ಓ ಎಷ್ಟು ಜ್ಞಾನ ಆಯ್ತ ನನ್ನ ಗೆಳೆಯನಿಗೆ. ಇದು ನನ್ನ ತಪಸ್ಸಿನ ಸಮಯ, ನಾನಿನ್ನು ಮಾತನಾಡಲಾರೆ. ಈ ಬಂಜೆಯ ಮಡಿಲಿಗೆ ಮಗುವನ್ನು ಇಟ್ಟು ನನ್ನ ಬಾಳಿಗೆ ಬೆಳಕನ್ನು ತಂದ ಈಶ್ವರ, ನಿನಗೆ ಅನಂತ ಕೋಟಿ ಪ್ರಣಾಮಗಳು.
ನಿನಗೆ ಬಂದ ಶಿವನ ಕಂದ ಜೋ 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 ಲಾಲಿ ಜೋ ಜೋ ಬಂಜಿಯ ಬಾಳಿಗೆ ಬೆಳಕು ತಂದ ಬಾಲಕರೇ ಬಾಲಕರೇ ಎದ್ದೇಳಿ. ಕಾಲವನ್ನು ಹೀಗೆ ವ್ಯರ್ಥ ಮಾಡುವುದು ಸರಿಯಲ್ಲ. ನಾನು ನಿಮಗೆ ಜ್ಞಾನೋದಯವನ್ನು ನೀಡುತ್ತೇನೆ. ಓ ನಮಸ್ಕಾರ, ಜ್ಞಾನೋದಯ ನೀಡಿ ನೀಡಿ. ಅದು ನಾನು ಜ್ಞಾನ ಪಡೆಯಕ್ಕೆ ಸಮಯವಾಗಿದೆ, ನಾ ಇನ್ನು ಹೊರಡುತ್ತೇನೆ. ಅವತ್ತು ಹಂಗೆ ಹೇಳ್ಬಿಟ್ಟೋದ್ರಿ, ಇವತ್ತು ಬುದ್ಧಿ ಹೇಳ ತನಕ ಬಿಡಕ್ಕಿಲ್ಲ. ಸರಿಯಾಗಿ ಹೇಳ್ದ ಕಣ್ಲ. ನನಗೆ ನೀವು ಬುದ್ಧಿ ಕಲಿಸದಿದ್ದರೆ ಸಾಕು. ಮಹದೇವ ನೋಡಿ ನೋಡಿ, ಆ ತಾಯಿ ನನ್ನನ್ನೇ ಆತಿಥ್ಯಕ್ಕೆ ಕರೆಯುತ್ತಿದ್ದಾಳೆ. ಎಲ್ಲಿ ಹೋಗಿರುವೆ? ಬೇಗನೆ ಬಾ. ಅಯ್ಯೋ ಇವತ್ತು ನಮ್ ಗ್ಯಾರ ಬಂದೆ ತಾಯಿ, ಬಂದೆ ಈಗ ಬಂದೆ ತಾಯಿ, ಹೀಗೆ ಬಂದೆ ಬಂದೆ ತಾಯಿ. ಮಗನೇ, ಹಂಗಂದ್ರೆ ನಮ್ಮಪ್ಪ ಸಾಯಕ್ಕೆ ಮುಂಚೆ ಏನಾಗಿದ್ದ ಅಂತ ಹೇಳ. ರಾಜವ ಗುರುಗಳ ಹತ್ರ ಹಿಂಗ ಮಾತಾಡೋದು?
ಇವನಿಂದ ಬುದ್ಧಿ ಹೇಳಿಸ್ಕೊಂಡ್ ಕಲಿಬೇಕು. ರಾಜಿ ಬೆಳೆ ದಿಟ್ಟ ಹಾಕಂಡ್ಲ ಹಾಕ್ಲ ಕಳ್ಗುರುಗೆ. ಸ್ವಾಮಿ ಆ ಅಯ್ಯೋ, ನಿಮಗೊಂದು ಸತ್ಯ ಗೊತ್ತಾಯ್ತಾ? ಗೊತ್ತಿಲ್ಲ, ನಾನು ಒದೆ ತಿನ್ನೋಕ್ ಮುಂಚೆ ಚೆನ್ನಾಗೇ ಇದ್ದೆ. ಅಯ್ಯಪ್ಪ ಹರಿ ಸ್ವಾಮಿ. ಮಾದೇವ, ಏಕೆ ಇಷ್ಟು ಚಂಡಿ ಮಾಡುತ್ತಿರುವೆ? ಸುಮ್ಮನಿರು ಮಾದೇವ, 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 ಮಾದೇವ. ಯಾಕೆ ಮಗುವನ್ನು ಹಾಗೆ ಗದರುತ್ತಿದ್ದೀಯಾ? ಏನು ಹೇಳುವುದು, ಬೆಳಗಿನಿಂದ ಒಂದೇ ಸಮ ಹಠ ಮಾಡುತ್ತಿದ್ದಾನೆ. ಎಷ್ಟು ಹೇಳಿದರೂ ಅಷ್ಟು ಹೆಚ್ಚು ಮಾಡುತ್ತಿದ್ದಾನೆ. ನನಗಂತೂ ಸಾಕಾಗಿ ಹೋಯಿತು. ಅವನು ಚಂಡಿ ಹಿಡಿದಿರುವುದನ್ನು ನೋಡಿದ್ರೆ ನೀನೇನೇ ಮಾಡಿದ್ರು ಅವನು ಸುಮ್ಮನಾಗುವುದಿಲ್ಲ. ನಡಿ, ಋಷಿಗಳ ಬಳಿಗೆ ಕರೆದುಕೊಂಡು ಹೋಗ. ಅದೇ ಒಳಿತು. ಮಕ್ಕಳೇ ಹೇಳಿ. ಬೆಳಗಿನಿಂದ ಒಂದೇ ಸಮ ಚಂಡಿ ಹಿಡಿದಿದ್ದಾನೆ, ಆಹಾರವನ್ನು ಸೇವಿಸುತ್ತಿಲ್ಲ. ಸಮಾಧಾನ ಮಾಡಿದಷ್ಟು ಹೆಚ್ಚು ಮಾಡುತ್ತಿದ್ದಾನೆ. ಕರೆದುಕೊಂಡು ಬನ್ನಿ. ಉತ್ತರಾಜಮ್ಮ, ಈ ಮಗು ಸಾಮಾನ್ಯವಾದುದಲ್ಲ. ಶಿವನ ಚಿಜ್ಜ್ಯೋತಿಯಿಂದ ಜನಿಸಿರುವುದು. ಇವನು ಲೋಕ ಕಲ್ಯಾಣಕ್ಕಾಗಿ ಅವತಾರ ಎತ್ತಿರುವ ಶಿವನ ಸ್ವರೂಪದವನು. ಆ ಕಾರಣದಿಂದ ನೀವು ಒಪ್ಪಿಕೊಳ್ಳುವುದಾದರೆ ನನ್ನದೊಂದು ಸಲಹೆ. ಹೇಳಿ ಗುರುಗಳೇ. ಮುಂದೆ ಶಿಕ್ಷಣಕ್ಕಾಗಿ ಈ ಮಗುವನ್ನು ಇಲ್ಲಿಯೇ ಬಿಟ್ಟು ಹೋದರೆ ಒಳ್ಳೆಯದು. ತಾಯಿ, ಶಿವನ ಅವತಾರವಾದ ಈ ಮಗುವು ನಿನಗೆ ದೊರೆತು ನಿನ್ನ ಬಂಜತನವನ್ನು ನೀಗಿಸಿದ್ದಾನೆ. ಈ ಜಗದಾರಾಧ್ಯನಿಗೆ ಸ್ತನಪ್ರಾಶನ ಮಾಡಿ ತೃಪ್ತಿಪಡಿಸಿದೀಯ. ನೀನು ಯಾವ ದೇವತೆಯ ಅಂಶ ಸ್ವರೂಪಳೋ. ನೀನು ಕಣ್ಣೀರು ಹಾಕಿದರೆ ಈ ಮಹಾಫಲವು ನಿನ್ನ ಕಣ್ಣೀರಿನ ಮೂಲಕ ಕೊಚ್ಚಿ ಹೋಗುವುದು. ಈತನು ನಿಮಗೆ ಮಗನಾಗಿ ದೊರೆತಿದ್ದು ನಿಮಗೆ ದುಃಖವನ್ನು ಉಂಟು ಮಾಡುವುದಕ್ಕಲ್ಲ. ನಿಮ್ಮನ್ನಗಲುವ ಈ ಸ್ವಾಮಿಯನ್ನು ನೀವು ಧ್ಯಾನಿಸುತ್ತಿರುವುದಾದರೆ ನಿಮಗೆ ಪರಮುಕ್ತಿಯು ಲಭ್ಯವಾಗುವುದು. ತಮ್ಮ ಚಿತ್ತ ಮಂಗಳವಾಗಲಿ. ಹೋಗಿ ಬನ್ನಿ. ನಿನಗೆ ಅರಿಯಲ್ಲವೇ? ಇನ್ನೊಂದು ಸಾರಿ ಹೀಗೆ ಮಾಡಿದರೆ ಶಿಕ್ಷೆ ಕೊಡುತ್ತೇನೆ. ಪಾಠಕ್ಕೆ ನಡೆ. ಮಾದೇವನೇ, ಅಪ್ಪ ಈಶ್ವರ, ಮಾದಪ್ಪ, ಭಾರತಂದೆ, ಈ
ಇನ್ನೂ ನಿನ್ನ ಕಾಯಕ ಮುಗಿದಿಲ್ಲವೇ ಸ್ವಾಮಿ? ಏನೋ ಚಿಂತೆಯಲ್ಲಿ ಮುಳುಗಿರುವಂತೆ ಕಾಣುತ್ತಿರುವಿರಿ. ಗುರುಗಳೇ, ನೀವು ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಪದವಿಯಲ್ಲಿ ನನಗಿಂತ ಹಿರಿಯರಲ್ಲವೇ? ಹೌದು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಹೌದಲ್ಲವೇ? ಮಾದೇವ, ನಿನಗೇಕೆ ನನ್ನ ಮೇಲೆ ಅನುಮಾನ ಬಂತು? ತಪ್ಪು ಮಾಡಿದಾಗ ಬೇರೆ ಶಿಷ್ಯರನ್ನು ಬೈಯುತ್ತೀರಿ, ಅತಿ ಕೋಪದಿಂದ ಹೊಡೆಯುತ್ತೀರಿ. ಹೀಗಿರುವಾಗ ನನ್ನ ಬಳಿ ಆ ರೀತಿಯಲ್ಲಿ ವರ್ತಿಸದೆ ಶಂಕರನೇ, ಶಿವನೇ ಎಂದು ಸಂಬೋಧಿಸುತ್ತೀರಿ? ಮಾದೇವ, ಎಲ್ಲಾ ಮಕ್ಕಳು ನಾನಾ ರೀತಿಯ ಆಟಗಳನ್ನು ಆಡುತ್ತಿರುತ್ತಾರೆ, ಆದರೆ ನೀನೇಕೆ ದೈವ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತೀಯ? ಎಲ್ಲಾ ಶಿಷ್ಯರು ಪಾಠವನ್ನು ಕಲಿಯಲು ಎಂಟದ್ದು ದಿವಸ ಶ್ರಮ ಪಡುತ್ತಾರೆ, ಆದರೆ ನೀನೇಗೆ ಒಂದೇ ದಿನದಲ್ಲಿ ಕಲಿಯುತ್ತೀಯ? ಇದುವರೆಗೂ ನೀನು ಯಾರೊಂದಿಗೂ ಮುನಿಸು ತೋರಿಸಿಲ್ಲ, ನಿನ್ನ ಬಾಯಲ್ಲಿ ದೈವನಾಮಗಳ ಹೊರತು ಯಾವ ಕೆಟ್ಟ ಶಬ್ದಗಳು ಬಂದಿಲ್ಲ. ನೀನೇಕೆ ಎಲ್ಲ ಮಕ್ಕಳಂತಿಲ್ಲ? ನೀನು ಯಾರೆಂದು ನಿನ್ನನ್ನೇ ನೀನು ಪ್ರಶ್ನಿಸಿಕೊಳ್ಳುವ ದಿನ ಎಂದು ಬರುತ್ತದೆ ಎಂದು ನಾನು ಕಾಯುತ್ತಿದ್ದೆ. ನೀನು ಎಲ್ಲಾ ಮನುಷ್ಯರಂತೆ ಈ ಪ್ರಪಂಚದ ಸಾಮಾನ್ಯ ಸುಖಭೋಗವನ್ನು ಅನುಭವಿಸಲು ಬಂದಿರುವ ಮಾನವನಲ್ಲ. ನೀನು ಇನ್ನು ನಮ್ಮ ಆಶ್ರಮದಲ್ಲಿದ್ದು ಸಮಯ ವ್ಯರ್ಥ ಮಾಡುವುದು ಸರಿಯಲ್ಲ. ಇನ್ನು ನೀನು ನಿನ್ನ ಕಾರ್ಯಕ್ಕಾಗಿ ಹೊರಡು. ಹಾಗಾದರೆ ನಾನು ನಿಮ್ಮ ಆಶ್ರಮದಲ್ಲಿರುವುದು ಉಚಿತವಲ್ಲವೇ? ಹೌದು. ಅಂದರೆ ನಾನೆಲ್ಲಿಗೆ ಹೋಗಲಿ? ಎಲ್ಲವನ್ನು ಆ ಈಶ್ವರನೇ ಬಲ್ಲ. ನೀನು ಲೋಕ ಕಲ್ಯಾಣಕ್ಕಾಗಿ ಹೊರಟಾಗ ನನ್ನ ಹೆಬ್ಬುಲಿಯು ನಿನ್ನ ಬಳಿ ಬರುವುದು. ಮಂಗಳವಾಗಲಿ. ನಿಮ್ಮ ಆಶೀರ್ವಾದವಿರಲಿ, ಬರುತ್ತೇನೆ. ಮಾದೇವ, ಮಾದಪ್ಪ, ಮಾದಪ್ಪ, ಕೋಪಿಸಿಕೊಳ್ಳಬೇಡ. ಮಕ್ಕಳು ಚಂಡಿ ಹಿಡಿದಾಗ ಅವರನ್ನು ಸಮಾಧಾನ ಪಡಿಸುವುದು ಮುಖ್ಯವೆನಿಸಿದರು, ಆ ಚಂಡಿತನವನ್ನು ನೋಡುವುದು ಮನಸ್ಸಿಗೆ ಉಲ್ಲಾಸವೆನಿಸುತ್ತದೆ. ಆ ನಿನ್ನ ತುಂಟತನವನ್ನು ಅದೃಶ್ಯನಾಗಿ ನೋಡುತ್ತಿದ್ದೆ, ಹಾಗಾಗಿ ಪ್ರತ್ಯಕ್ಷವಾಗಲು ತಡಮಾಡಿದೆನು. ಮರ್ತ್ಯಲೋಕದ ಭಾರತ ದೇಶದ ದಕ್ಷಿಣ ದಿಕ್ಕಿನ ಪ್ರದೇಶದಲ್ಲಿ ಶ್ರವಣನೆಂಬೋರ್ವ ರಾಕ್ಷಸನು ಪ್ರಬಲನಾಗಿ ಸಾಧು ಸಜ್ಜನರನ್ನು ತನ್ನ ಸೆರೆಯಲ್ಲಿಟ್ಟುಕೊಂಡು ಪೀಡಿಸುತ್ತಿರುವನು. ಆತನನ್ನು ಸಂಹರಿಸಿ ನನ್ನ ಭಕ್ತರ ದುಃಖವನ್ನು ನಿವಾರಿಸಬೇಕು. ದಕ್ಷಿಣ ದೇಶದ ಪರ್ವತಾರಣ್ಯದಲ್ಲಿ ನೆಲೆಸಿರುವ ಬೇಡರು ತಮ್ಮ ಹಿರಿಯ ಕಣ್ಣಪ್ಪನಂತೆ ಶಿವಭಕ್ತರಾಗಬೇಕೆಂದು ನನ್ನನ್ನು ಧ್ಯಾನಿಸುತ್ತಾ ನನ್ನ ಚಿಂತನೆಯಲ್ಲಿ ಕಾಲವನ್ನು ಕಳೆಯುತ್ತಿರುವರು. ಬೇವಿನ ಕಾಳಿ ಎಂಬುವಳು ಮಾನವಳಾಗಿ ಹುಟ್ಟಿ ರಾಕ್ಷಸ ಸ್ವಭಾವವನ್ನು ಹೊಂದಿದವಳಾಗಿದ್ದು ತನ್ನ ಬಳಿ ಕಾಯಕ ಮಾಡುತ್ತಿರುವ ಬಡಕೂಲಿಕಾರರನ್ನು ಹಿಂಸಿಸುತ್ತಿದ್ದಾಳೆ. ನನ್ನ ಚಿಜ್ಯೋತಿ ಸ್ವರೂಪನಾದ ನೀನು ನರರ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಉಂಟು ಮಾಡುವುದಲ್ಲದೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಬೇಕು. ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡುವುದಕ್ಕಾಗಿ ನನ್ನ ಅಂತರಂಗದಿಂದ ಬಹಿರಂಗಕ್ಕೆ ಬಂದಿರುವೆ. ನೀನು ನೆಲೆಸುವ ಕ್ಷೇತ್ರವು ಭೂಕೈಲಾಸವಾಗುವುದು. ನಿನ್ನ ಬಯಕೆಯು ಮತ್ತೇನಿರುವುದು? ಮಾನವನಾಗಿ ಹುಟ್ಟಿದ ಮೇಲೆ ನನಗೋರ್ವ ಶಿಕ್ಷಣಕರ್ತರು ಬೇಕಲ್ಲವೇ? ಪ್ರಭುಲಿಂಗ ಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದು ಲೋಕ ಕಲ್ಯಾಣವನ್ನು ಪ್ರಾರಂಭಿಸು. ಧನ್ಯೋಸ್ಮಿ. ಜಗದೀಶ್ವರ ಪರಮೇಶ್ವರ.
ಶರಣು, ನನ್ನ ಹೆಸರು ಮಹಾದೇವನೆಂದು. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ನಿಮ್ಮ ಮಠದಲ್ಲಿ ಏನಾದರೂ ಕಾಯಕವನ್ನು ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮಠದಲ್ಲಿ ನಾವು ನಡೆಸುವ ದಾಸೋಹಕ್ಕೆ ನೀನು ರಾಗಿಯನ್ನು ಬೀಸಬೇಕು. ಹಾಗೇ ಆಗಲಿ ಗುರುಗಳೇ. ಸರ್ವರಿಗೂ ಮಂಗಳವಾಗಲಿ. ಓಂ ನಮಃ ಶಿವ. ಸ್ವಾಮಿ, ರಾಗಿ ಬೀಸುವ ಕಾಯಕಕ್ಕೆ ನೇಮಕವಾಗಿರುವ ಮಹಾದೇವನಿಗೆ ಮೊನ್ನೆ ಒಂದು ಕೊಳಗ ರಾಗಿಯನ್ನು ಬೀಸಲು ಕೊಟ್ಟಿದ್ದೆ. ನಿನ್ನೆ ಎರಡು ಕೊಳಗ ರಾಗಿಯನ್ನು ಬೀಸಲು ಕೊಟ್ಟೆ, ಅದನ್ನೂ ಸಹ ಬೀಸಿದ್ದಾನೆ. ಇಂದು ಬೆಳಿಗ್ಗೆ ಮೂರು ಕೊಳಗ ರಾಗಿ ಬೀಸಲು ಕೊಟ್ಟೆ, ಅದನ್ನು ಆಯಾಸವಿಲ್ಲದೆ ಬೀಸಿದ್ದಾನೆ. ಅವನ ಕಾಯಕಗಳನ್ನು ನೋಡಿದರೆ ಆಶ್ಚರ್ಯವಾಗುತ್ತಿತ್ತು. ಅವನ ಸ್ವಭಾವ ನೋಡಿದರೆ ಮಾಯಾವಿರಬಹುದೇನೋ ಎನಿಸುತ್ತಿದೆ. ಇಂದು ರಾತ್ರಿ ಭೋಜನದ ನಂತರ ಒಂದು ಖಂಡುಗ ರಾಗಿ ಕೊಟ್ಟು ಬೆಳಗಾಗುವುದರೊಳಗೆ ಬೀಸಬೇಕೆಂದು ಹೇಳು. ಆಗಲಿ ಗುರುದೇವ. Thank you.
ಮಹಾದೇವನು ಧ್ಯಾನಕ್ಕೆ ಕುಳಿತಿದ್ದಾನೆ. ರಾಗಿಕಲ್ಲು ತಾನಾಗೆ ಬೀಸುತ್ತಿದೆ ಅಂದರೆ ಈತನು ದೇವಮಾನವನೇ ಇರಬೇಕು. ಗುರುಗಳೇ, ತಾವು ಬರ ಹೇಳಿದರಂತೆ. ಮಾದೇವ, ಇನ್ನು ಮುಂದೆ ನೀನು ಯಾವುದೇ ಕಾಯಕವನ್ನು ಮಾಡುವಂತಿಲ್ಲ. ಏಕೆ? ನನ್ನಿಂದೇನಾದರೂ? ಛೇ ಛೇ ಛೇ, ನಾನು ಆ ರೀತಿ ಹೇಳಲಿಲ್ಲವಲ್ಲ. ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಮಾದೇವ, ನೀನು ಈ ಮಠದಲ್ಲಿ ರಾಗಿ ಬೀಸಿಕೊಂಡು ಸಮಯವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ. ನೀನು ನನಗಿಂತಲೂ ಉತ್ತಮ ಶರಣನು. ನಿನ್ನ ಪಾದ ಸ್ಪರ್ಶದಿಂದ ಮಠವು ಪಾವನವಾಯಿತು. ನಾನು ಗುರುವನರಿಸಿ ಬಂದರೆ ನನ್ನನ್ನೇ ಗುರುವಂತೆ ಕಾಣುವರಲ್ಲ. ಇಲ್ಲೇ ಇದ್ದರೆ ನನಗೆ ಪದವಿ ಸಿಗುವುದೇ ಹೊರತು ವಿದ್ಯೆಯಲ್ಲ. ನನ್ನನ್ನು ಆಶೀರ್ವದಿಸಿ ಗುರುಗಳೇ. ಓಂ ನಮಃ ಶಿವಾಯ. ದೇವಮಾನವನಾದ ನಿನ್ನಿಂದ ಲೋಕ ಕಲ್ಯಾಣ ಕಾರ್ಯಗಳು ಆಗುವುದಿದೆ ಮಲ್ಲಿಕಾರ್ಜುನ. ಎಲ್ಲಾ ನಿನ್ನ ಲೀಲೆ ಅಪ್ಪ. ಗುರುಗಳೇ, ನನ್ನ ಹೆಸರು ಮಹದೇವನೆಂದು ಗುರು ಸೇವೆ ಮಾಡುವ ಇಚ್ಛೆಯಿಂದ ತಮ್ಮಲ್ಲಿಗೆ ಬಂದಿದ್ದೇನೆ. ತಾವು ನನ್ನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಬೇಕೆಂದು ನನ್ನ ಕೋರಿಕೆ. ಆಯಿತು, ನನ್ನ ಇತರ ಶಿಷ್ಯರೊಡನೆ ನಾನು ಮಾಡುವ ಇಷ್ಟಲಿಂಗಾರ್ಚನೆಗೆ ಪುಷ್ಪಗಳನ್ನು ತರುವ ಕಾಯಕವನ್ನು ಮಾಡು. ಆಯಿತು ಗುರುಗಳೇ, ತಮ್ಮ ಇಚ್ಛೆಯಂತೆ ಆಗಲಿ. ರಾಜಯ್ಯ, ಗುರುಗಳೇ, ಮಹಾದೇವನಿಗೆ ಶಿವದೀಕ್ಷೆಯನ್ನು ನೀಡಬೇಕು. ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಲು ಗುರುಸ್ವಾಮಿಗಳಿಗೆ ಹೇಳು. ಆಯಿತು ಗುರುಗಳೇ. ತರುವ ಜಾಗದಿಂದಲೇ ಮಹಾದೇವನು ಸಹ ಹೂಗಳನ್ನು ತರುತ್ತಾನಲ್ಲವೇ? ಹೌದು ಗುರುಗಳೇ. ಮಹಾದೇವನು ಶಿವಪೂಜೆಗೆ ತರುವ ಹೂಗಳು ಯೋಗ್ಯವಾಗಿರುತ್ತವೆ ಹಾಗೂ ಸುವಾಸನ ಭರಿತವಾಗಿರುತ್ತವೆ. ಅದು ಹೇಗೆ? ಅಂತಹ ಹೂವುಗಳನ್ನು ನೀವುಗಳು ಏಕೆ ತರುವುದಿಲ್ಲ? ನಾವು ಕಾಡು ಮೇಡುಗಳಲ್ಲಿ ಹೂವಿನ ತೋಟಗಳಲ್ಲಿ ತರುವ ಹೂಗಳನ್ನು ಮಹಾದೇವನು ತರುವುದಿಲ್ಲ. ಮಹಾದೇವ ಗೊದ್ದೆ ಗೋಸುಂಬೆ ಮುಂತಾದ ಕ್ರಿಮಿಕೀಟಗಳನ್ನು ಹಿಡಿದು ಜೋಳಿಗೆಗೆ ತುಂಬಿಕೊಂಡು ನಂತರ ಕೆರೆಯಲ್ಲಿ ಮುಳುಗಿಸುತ್ತಾರೆ. ತಕ್ಷಣ ಕೀಟಗಳು ಹೂಗಳಾಗಿ ಪರಿವರ್ತನೆ ಆಗುತ್ತದೆ. ನೀವೆಲ್ಲರೂ ಹೊರಡಿ. ರಾಜಯ್ಯ, ಗುರುಗಳೇ, ಮಹಾದೇವನನ್ನು ಬರ ಹೇಳು. ಸರಿ ಗುರುಗಳೇ. ಮಹಾದೇವ, ನೀನು ಶಿವಪೂಜೆಗೆ ಹೂವುಗಳನ್ನು ತರುವ ಕಾಯಕವನ್ನು ಸರಿಯಾಗಿ ಮಾಡುತ್ತಿಲ್ಲವೆಂದು ದೂರು ಬಂದಿದೆ. ಗುರುಗಳೇ, ಪ್ರತಿ ದಿವಸ ನಾನು ಪುಷ್ಪಗಳನ್ನು ತರುತ್ತಿದ್ದೇನಲ್ಲ. ನೀನು ಸುಳ್ಳನ್ನು ನುಡಿಯುತ್ತಿರುವೆ ಎಂದು ನಿನಗನಿಸುತ್ತಿಲ್ಲವೇ? ಹೌದು ಗುರುಗಳೇ, ಒಂದು ರೀತಿಯಲ್ಲಿ ನಾನು ಹೇಳುತ್ತಿರುವುದು ಸುಳ್ಳೆ. ಆದರೆ ನಾನು ಮಾಡುತ್ತಿರುವ ಕಾಯಕದಲ್ಲಿ ನನಗೆ ಸಂತೋಷವಿದೆ. ಅಂದರೆ ನಿನ್ನ ಮಾತಿನ ಅರ್ಥ? ತಾವು ಮಾಡಿದ ಪಾಪಗಳಿಂದ ಈ ಜನ್ಮದಲ್ಲಿ ಕ್ರಿಮಿಕೀಟಗಳಾಗಿ ಜನಿಸಿವೆ. ಇನ್ನು ಮುಂದೆ ಅವುಗಳಿಗೆ ಜನ್ಮ ಜನ್ಮಾಂತರದ ಬಂಧನವಿಲ್ಲದೆ ಮುಕ್ತಿಯನ್ನು ಹೊಂದಬೇಕು ಎಂಬ ಕಾರಣದಿಂದ ಪುಷ್ಪಗಳನ್ನಾಗಿ ಪರಿವರ್ತಿಸುತ್ತಿದ್ದೇನೆ. ಮಹಾದೇವ, ನಾಳೆ ಕೃಷ್ಣ ಪಾಡ್ಯಮಿ, ಆದ್ದರಿಂದ ಗುರುಗಳಿಗೆ ಸಾಕಷ್ಟು ಹೂಗಳು ಬೇಕಂತೆ. ಏಕೆ? ದಡ್ಡ, ನಿನಗೆ ಎಲ್ಲಾ ಬಿಡಿಸಿ ಹೇಳಬೇಕು. ನಾಳೆ ಬಹುಜನ ಗುರುಜಂಗಮರು ಇಷ್ಟಲಿಂಗಾರ್ಚನೆಗೆ ಬರುತ್ತಾರೆ. ಅದಕ್ಕೆ ಅಷ್ಟೊಂದು ಹೂಗಳನ್ನ ಎಲ್ಲಿ ಅಂತ ಹುಡುಕುವುದು? ತಲ್ಕಾಡ ಹತ್ರ ಮಲ್ಲಮ್ಮನವ್ರದು ಹೂದೋಟ ಇದೆಯಂತೆ. ಅಲ್ಲಿ ನಾನಾ ರೀತಿಯ ಪುಷ್ಪಗಳನ್ನು ಬೆಳೆದಿದ್ದಾರಂತೆ. ಅಲ್ಲಿಂದ ಹೂಗಳನ್ನು ಕದ್ದುಕೊಂಡು ಬಂದರೆ ಗುರುಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಕಳವು ಮಹಾಪಾಪಕರವಾದದ್ದು. ಕಳುವಿನಿಂದ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಸದ್ಗುರುವಿನ ಲಿಂಗಾರ್ಚನೆಗೆ ಕೊಟ್ಟರೆ ಆ ಪೂಜಾ ಫಲವು ಸಿದ್ಧಿಸುವುದುಂಟೆ. ನಾನೀ ಪಾಪ ಕಾರ್ಯವನ್ನು ಮಾಡೆನು. ವೇದಾಂತ ಪುರಾಣವೆಲ್ಲ ನಮಗೆ ಅರ್ಥವಾಗುವುದಿಲ್ಲ. ಪುಷ್ಪಗಳನ್ನು ತರುವ ಕಾಯಕ ನಮಗೆಲ್ಲರಿಗೂ ಸೇರಿದ್ದು. ಅಂದಮೇಲೆ ನೀನು ಬರಲೇಬೇಕು.
ಮಲ್ಲಮ್ಮನ ಹೂತೋಟ, ಆಹಾ ಎಷ್ಟು ಸುಗಂಧ ಭರಿತ ಪುಷ್ಪಗಳಿವೆ! ಆಹಾ, ಸುಂದರಂಗ
ರಾಮಯ್ಯ. ಮಾದೇವ, ಇಲ್ಲಿಗೆ ಒಂದು ಹರಿದಾರಿ ದೂರದಲ್ಲಿ ಸಿದ್ಧಗಿರಿ ಎಂಬ ಬೆಟ್ಟವಿರುವುದು. ಆ ಬೆಟ್ಟದಲ್ಲಿರುವ ಪ್ರಭುಗಳ ಶಿಷ್ಯಂದಿರೂ ನಾವು. ಸದ್ಗುರುಗಳ ಇಷ್ಟಲಿಂಗಾರ್ಚನೆಗೆ ಅರಿವಿಲ್ಲದೆ ನಿಮ್ಮ ತೋಟಕ್ಕೆ ಹೂಗಳ್ಳತನಕ್ಕೆಂದು ಬಂದೆವು. ನಮ್ಮ ಅಪರಾಧವನ್ನು ಮನ್ನಿಸು ತಾಯಿ. ಮಾದೇವ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಕಳುಹಿಸು. ಸರಿ ಕಣ್ಣಮ್ಮ ಅವರ. ನಿಲ್ಲಿ, ಅವರು ಕದ್ದಿರುವ ಹೂಗಳನ್ನು ಅವರಿಗೆ ಕೊಟ್ಟು ಕಳುಹಿಸಿ. ಸರಿ ಅಮ್ಮ. ಓ, ನನಗೆ ಮಾತ್ರ ಕೊಡುತ್ತಿದ್ದೀರಾ? ಹೋಗಲ್ಲ, ಕದಿಯಕ್ ಬಂದಿರೋರ್ಗೆ ಹೂ ಬೇರೆ ಕೊಟ್ಟರೆ. ನಡೆದಿದ್ದನ್ನು ನೆನೆಸಿಕೊಂಡರೆ ಕೈಕಾಲಲ್ಲೂ ನಡುಗುತ್ತದೆ. ನನಗೂ ಹಾಗೇ ಆಗುತ್ತೆ. ಮಹಾದೇವ ಹೇಳಿದಾಗಲೇ ಕೇಳಬೇಕಾಗಿತ್ತು. ಬನ್ನಿ, ನಿನ್ನ ಪಾಪ ಸಂಬಂಧವಾದ ಮಾತುಗಳಿಂದ ನನ್ನ ಹೃದಯಕ್ಕೆ ಸಿಡಿಲು ಬಡಿದವು. ಗುರುಸೇವಾ ತತ್ಪರನಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿರುವೆನು. ಆದ್ದರಿಂದ ನೀವು ನನ್ನ ಮೇಲಿನ ಬಯಕೆಯನ್ನು ಬಿಟ್ಟು ನನ್ನ ಸದ್ಗುರುವಿನ ಬಳಿ ಕಳುಹಿಸಿ. ಮಾದೇವ, ನಿನ್ನ ಉಪದೇಶಗಳು ನನಗೆ ಬೇಕಾಗಿಲ್ಲ. ಬಾ, ನನ್ನನ್ನು ಆಲಂಗಿಸು. ಪಾಪಿ ಹೆಂಗಸೆ, ನಾನು ನಿನ್ನ ಹೂದೋಟಕ್ಕೆ ಪುಷ್ಪಗಳನ್ನು ಕದಿಯಲಿಕ್ಕೆ ಬಂದಿರುವ ಅಪರಾಧಕ್ಕಾಗಿ ತಕ್ಕ ಶಿಕ್ಷೆಯನ್ನು ವಿಧಿಸದೆ ಪಾಪಚಿಂತಕಳಾಗಿ ನನ್ನನ್ನು ಮುಟ್ಟಲು ಬರುವೆಯ? ನಿನ್ನನ್ನು ನಾನು ಶಪಿಸಿ ಭಸ್ಮ ಮಾಡುವೆನು. ನನ್ನನ್ನು ಸುಟ್ಟು ಭಸ್ಮ ಮಾಡುವೆಯಾ? ನಾನೇನು ಒಣಹುಲ್ಲಿನ ಕಂತೆಯಲ್ಲ. ನಿನ್ನ ಗೊಟ್ಟು ಬೆದರಿಕೆಗೆ ಹೆದರೋಳು ನಾನಲ್ಲ. ಸೇವಕರೇ, ಈತನನ್ನು ಕಾರಾಗೃಹಕ್ಕೆ ತಳ್ಳಿ. ಬಾಗಿಲನ್ನು ಹಾಕಿ, ಬೀಗ ಮುದ್ರೆಗಳನ್ನು ಹಾಕಿ. ಕಾರಾಗೃಹ ನಿವಾಸದಿಂದ ಈತನಿಗೆ ವಿವೇಕ ಉಂಟಾಗಲಿ. ಬೇಗನೆ ಬನ್ನಿ. ಹೇಳಿ ಅಮ್ಮ. ನನಗಾಗಿ ಕಾದರೂ ಕೂಡಿದರೂ ನನ್ನಿಂದ ನಿನಗೆ ಯಾವುದೇ ರೀತಿಯ ಸುಖವೂ ದೊರಕುವುದಿಲ್ಲ. ನನ್ನನ್ನು ಬಯಸಿದಷ್ಟು ನೀನು ಪಾಪಕ್ಕೆ ಗುರಿಯಾಗುತ್ತೀಯ. ನಾನು ಕಾರಾಗೃಹದಲ್ಲಿ ಬೀಗ ಮುದ್ರೆಗಳಿಂದ ಭದ್ರಪಡಿಸಿದ್ದರೂ ಅದೃಶ್ಯನಾದವನಲ್ಲವೇ ನೀನು? ಈಗ ಈ ರೂಪದಲ್ಲಿ ಬಂದರೆ ನಾನು ಹೆದರುವೆನೆ? ನೀನು ಕಾಮದ ಕಣ್ಣಿಂದ ನೋಡಿರುವ ಮಹಾದೇವ ನನ್ನ ಚಿಜ್ಜ್ಯೋತಿಯಿಂದ ಜನಿಸಿರುವನು. ನೀನು ಅವನನ್ನು ಆಲಂಗಿಸಬೇಕಾ? ಆದರೆ ಮೋಹನಾಂಗಿಯಾಗಿ ಅಲ್ಲ, ತಾಯಿಯಾಗಿ, ಮಗುವಾಗಿ, ಭಕ್ತಳಾಗಿ. ನೀನು ಮಹಾದೇವನನ್ನು ಬಯಸಿದಷ್ಟು ಪಾಪಕ್ಕೆ ಗುರಿಯಾಗುತ್ತೀಯ. ನಿನಗೆ ಕೊನೆಯದಾಗಿ ಹೇಳುತ್ತಿದ್ದೇನೆ, ಪಾಪ ಚಿಂತನೆಗಳನ್ನು ಬಿಟ್ಟು ಶಿವನ ಧ್ಯಾನದಲ್ಲಿ ಮಗ್ನಳಾಗು. ಕಾಮಾಂಧಳಾಗಿದ್ದ ನನ್ನನ್ನು ನಿನ್ನ ಕರುಣೆಯಿಂದ ನನ್ನ ಕಣ್ಣು ತೆರೆಸಿದೆ. ಶಿವ ಧ್ಯಾನವನ್ನೇ ಮರೆತಿದ್ದ ನನಗೆ ಶಿವರೂಪವನ್ನೇ ತೋರಿಸಿದೆ. ದೇವ ದೇವ, ನಿನಗೆ ಅನಂತ ಕೋಟಿ ಪ್ರಣಾಮಗಳು. ಗುರುಗಳು ಮಾದೇವ ಎಲ್ಲಿ ಎಂದು ಕೇಳುತ್ತಾರೆ, ಏನೆಂದು ಹೇಳುವುದು? ಹೂಗಳನ್ನು ಕದಿಯಲು ಹೋದಾಗ ಬಂಧಿಸಿದರೆಂದು ಹೇಳುವುದು. ಮಾತನಾಡದಿದ್ದರೆ ಲೇಸು. ಮಾದೇವ, ನಮಗಿಂತ ಮೊದಲು ನೀನೇಗೆ ಬಂದೆ? ಹೇಗಾದರೂ ಬಂದಿರಲಿ, ಗುರುಗಳು ಎದುರು ನೋಡುತ್ತಿರುತ್ತಾರೆ. ಮೊದಲು ಆಶ್ರಮಕ್ಕೆ ಹೋಗೋಣ, ಬನ್ನಿ. ಮಾದೇವ,
ಕಾರಾಗೃಹದಲ್ಲಿ ಬಂಧಿಸಿ ಬೀಗ ಹಾಕಿದ್ದರೂ ಅಲ್ಲಿಂದ ಸಣ್ಣ ಇರುವೆಯೂ ಕೂಡ ನುಸುಳದಂತಹ ಜಾಗದಿಂದ ನೀವು ಹೇಗೆ ಬಂದಿರಿ ಮಹಾಸ್ವಾಮಿ? ನಿಮ್ಮ ಮಹಿಮೆ ಅಪಾರವಾದುದು ಸ್ವಾಮಿ. ನಮ್ಮಪ್ಪ ಈ ಧರೆಗೆ ನೀವೇ ದೊಡ್ಡವರು, ಇಟ್ಟರೆ ಶಾಪ, ಕೊಟ್ಟರೆ ತಾಯಿ. ನೀವ್ಯಾರು ಪ್ರಭುಗಳೇ? ನಿನ್ನೆ ರಾತ್ರಿ ನಿನ್ನ ತಪ್ಪುಗಳನ್ನು ಅರಿತು ಕಣ್ಣೀರಿಟ್ಟಾಗಲೇ ನಿನ್ನ ಪಾಪಗಳೆಲ್ಲ ಕಣ್ಣೀರಿನೊಡನೆ ಹರಿದು ಹೋಯಿತು. ನೀನು ಶಿವತತ್ವವನ್ನು ಜಗತ್ತಿಗೆ ಸಾರುತ್ತಾ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೋ. ತಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ಮಹದೇವ, ನಿನಗೆ ಅನೇಕ ಕೋಟಿ ಪ್ರಣಾಮಗಳು. ಮಹಾದೇವ, ಪರಮೇಶ್ವರನ ಮತ್ತೊಂದು ರೂಪವೇ ನೀನಾಗಿರುವೆ. ಅಂದ ಮೇಲೆ ಲೋಕ ಕಲ್ಯಾಣಾರ್ಥವಾಗಿ ನೀನು ಜನಿಸಿರುವೆ. ಆದ್ದರಿಂದಲೇ ನೀನು ನಮ್ಮನ್ನು ಈ ಕ್ಷೇತ್ರವನ್ನು ಅಗಲಲೇಬೇಕು. ಹೂಗಳ್ಳತನವು ಅಪರಾಧವಾದರೂ ನೀನು ಮಹಾತ್ಮೆಯನ್ನು ತೋರಿಸಿರುವ ಮಹಾಸುದಿನ. ಮಾದೇಶ್ವರ, ನಿನ್ನಿಂದ ಈ ಲೋಕದಲ್ಲಿ ಶಿವಭಕ್ತಿಯು ಬೆಳೆಯಬೇಕಾಗಿದೆ. ಇನ್ನು ನೀನು ನನ್ನ ಸೇವೆಯಲ್ಲಿ ಕಾಲವನ್ನು ಕಳೆಯುವುದು ಬೇಡ. ಇದೋ ನಿನಗೆ ನನ್ನ ಆಶೀರ್ವಾದವಿದೆ. ನಿನ್ನ ಧರ್ಮ ಸಂಸ್ಥಾಪನೆಯ ಕಾರ್ಯವು ಮುಂದುವರೆಯಲಿ. ಕಲ್ಯಾಣಕ್ಕಾಗಿ ಹೊರಟಾಗ ನನ್ನ ಹೆಬ್ಬುಲಿಯು ನಿನ್ನ ಬಳಿ ಬರುವುದು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ದುಂಡಯ್ಯನೆ, ನೀನು ದರ್ಶನಕ್ಕಾಗಿ ಕಾಯುತ್ತಿರುವ ಮಾದೇವನು ಬೆಟ್ಟದ ತಪ್ಪಲಿನಲ್ಲಿ ಧ್ಯಾನದಲ್ಲಿ ಕುಳಿತಿದ್ದಾನೆ. ಅವರ ದರ್ಶನವನ್ನು ಪಡೆ. ಮಾದೇವ, ನಿನ್ನ ದರ್ಶನ ಪಡೆಯುವ ಸಮಯ ಇಷ್ಟು ಬ್ಯಾಗನೆ ಬರ್ತದೆ ಅನ್ಕೊಂಡಿರ್ಲಿಲ್ಲ. ಈಶ್ವರ ಮಲ್ಲಿಕಾರ್ಜುನ ನನ್ನ ಮ್ಯಾಗೆ ದಯ ತೋರಿಸ್ತಲ್ಲ ತಂದೆ. ಅಂಚಿ
ಅವನೇ ಕಂಚಬುರ್ಗ ಅಂಚಿ ಕೋಡಲ್ಲೆಲ್ಲಿ ತಂಗವನು ಅಂತ ಅಂಚಿ ಬೋಡಲ್ಲಿ ಎಲ್ ತಂಗವನೋ ಕಾಣೆ ಮಾಯಕಾರ ನಮ್ಮ ಇಂಥ ಚೇಣಿಯ ಉಲ್ಲ ಓಣಿಯ ಒಳಗೆ ಈ ಎಲ್ಲವನೋ ಕಾಣೆ ಮಾದೇವ ಗೊರು ಗೊರುಕ ಗೊರುಕನ ಗೊರು ಗೊರುಕ ಗುರುಕನ ಗೊರು ಗೊರುಕ ಗುರುಕನ ಓಹೋ ಕಂಡೇ ವಯ್ಯ ಮಾದೇವನ ಶಿವಯೋಗಿ ಮೈಕರನ ಗಾಳಿ ಗಂಡನ ಹಿಂದು ಗಾಳಿ ಒಡೆಯನ ಗೊರು ಗೊರುಕ ಗೊರುಕನ ಗೊರು ಗೊರುಕ ಗುರುಕನ ಸ್ವಾಮಿ, ನಿಮ್ಮ ದರ್ಶನದಿಂದ ನಾವು ಪುನೀತರಾದೆವು. ನಿಮ್ಮ ಭಕ್ತರಾದ ನಮ್ಮನ್ನ ನಿಮ್ಮ ಒಕ್ಕಲಾಗಿ ಮಾಡಿಕೊಂಡು ನಮ್ಮ ಜನ್ಮವನ್ನು ಪಾವನಗೊಳಿಸಬೇಕು ತಂದೆ. ದುಂಡಯ್ಯ, ಮುಪ್ಪಿನ ಸ್ವಾಮಿಗಳು ವಾಸಿಸಿದ ಪ್ರದೇಶದಲ್ಲಿ ಒಂದು ಮಠವನ್ನು ಸ್ಥಾಪಿಸಿ ನಿಮಗೆ ಸಾಮೂಹಿಕ ಲಿಂಗಧಾರಣೆಯನ್ನು ಮಾಡಿಸುತ್ತೇನೆ. ಆ ಸಮಯಕ್ಕೆ ತಮಗೆ ಬರ ಹೇಳುತ್ತೇನೆ. ಧನ್ಯನಾದೆ ತಂದೆ, ಧನ್ಯನಾದೆ. ಸಾಲೂರು ಮಠದ ಮೂರ್ತ ಸ್ತಂಭವು ಮುಪ್ಪಾಗದಿರಲಿ. ಮುಪ್ಪಿನ ಸ್ವಾಮಿಗಳೇ, ಈ ಮಠವು ಇಲ್ಲಿ ಬರುವ ಭಕ್ತರಿಗೆ ತಂಗಲು ಆಶ್ರಯವಾಗಿ ಇಲ್ಲಿ ದಸಹೂ ನಡೆಯಲಿ. ತಮ್ಮ ಅಪ್ಪಣೆಯಂತೆ ಆಗಲಿ. ನಮ್ಮ ಈ ಬೇಡರಿಗೆ ಲಿಂಗಧಾರಣೆ ಮಾಡಿ. ಇನ್ನು ಮುಂದೆ ಅವರ ಮನೆತನದವರೆಲ್ಲ ನನ್ನ ಒಕ್ಕಲಾಗಿರಲಿ. ಕಂಪನದ ಬೇಡರೆ, ಇನ್ನು ಮುಂದೆ ನೀವು ಮಾಂಸಾಹಾರವನ್ನು ತ್ಯಜಿಸಿ ಶಿವನ ಧ್ಯಾನದಲ್ಲಿ ಕಾಲವನ್ನು ಕಳೆಯಿರಿ. ತಮ್ಮ ಚಿತ್ತ ಸ್ವಾಮಿ. ಹೇ ಮಾಂತ್ಮಲಯ್ಯ, ಹೇ ಮಾಂತ್ಮಲಯ್ಯ. ನಂಗ್ ಗೊತ್ತು, ಆ ದಡಿಗ್ಲಿನೇ ಸುಂದ್ರಿನ ಆಚಿಕ್ ಬಿಟ್ಟಿರಕ್ಕಿಲ್ಲ. ಏನಾದ್ರೆ ಕ್ಯಾಮೆ ಹೇಳ್ತಿರ್ತಾಳೆ. ಇಲ್ಲ ಅಂದಿದ್ರೆ ಇಷ್ಟೊತ್ಗ ನನ್ ಸುಂದ್ರಿ ಜಿಂಕೆ ಬರಿ ಜಿಂಕೆ ಬರಿ ತರ ಎಗರ್ಕೊಂಡ್ ಬಂದ್ಬಿಟ್ಟಿರೋಳು. ಸುಂದ್ರಿ 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 ರಂಬೆ ಉರ್ವಸಿ ಮ್ಯಾನಿಕೆ ಅವ್ರನ್ನ ನಿನ್ ಮುಂದೆ ನೀ ಉಳಿಸಿ ಬಿಸಾಕ್ಬೇಕು.
ಓ ಮಾದೇಶ್ವರ, ಇವ್ರ ಪ್ರೀತಿ ಗುಟ್ನ ನಾ ಸಾಯೋಕ್ ಮುಂಚೆ ತಿಳಿಸ್ಬಿಡಪ್ಪ. ನನ್ಗಂತ ಅನುಮಾನ ಯಾವತ್ತ ಅನುಮಾನ? ನೀವ್ ಹೇಳೋ ಗಂಟನ ಹೋಗಕ್ಕಿಲ್ಲ? ಅದೇನ್ ಹೋಗಲ್ಲ ನಾಯಕ್ರೆ, ದೊಡ್ಡಕ್ಕ ಅವ್ರು ರಸ್ಪುರಿ ರಸ್ಪುರಿ ಮಾವಿನ ಹಿಡಿದಂಗ ಅವ್ರೆ, ಆದ್ರೆ ಈ ಒಣಗುಗ್ರ ಕಡ್ಡಿನ ಅದ ಹೆಂಗ್ ಪ್ರೀತಿ ಮಾಡ್ತಿರೋ? ಏಯ್, ನಮ್ ಪ್ರೀತಿ ಬಗ್ಗೆ ನಿಂಗೇನಲ್ಲ ಗೊತ್ತು, ಜಾಸ್ತಿ ಮಾತಾಡ್ದೆ ಅಂದ್ರೆ ರಕ್ತ ಕಕ್ಕೊಂಡು ನಿಗರ್ಕೊಂಡ್ಬಿಡ್ಬೇಕು, ಹಂಗ್ ಗೊತ್ಬಿಡ್ತೀನಿ. ಹೋಗಲ್ಲ, ಅದಡಿಗೆ ಬಂದ್ಬಿಟ್ಟಾಳು, ಹೋಗ್ ನೋಡ್ಕೊ ಹೋಗು. ಸುಂದ್ರಿ ಸುಂದ್ರಿ ಜಿಂಗಿಲಿಲ್ಲಕ್ಕ 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 ಜಿಂಗಿಲಿಲ್ಲಕ್ಕ. ಓಂ ರೇಂ ಗ್ರೇಂ ಪಟ್. ಯಾರ್ಲ ನೀನು? ಎತ್ತಲಾಗಿಲ್ವ ಬಂದು? ನಿಮ್ ಅಪ್ಪನ ಮನೆ ಅಟ್ಟಿ ತರ ಈ ಅನಿಸನೆಲ್ಲ ತಕ ಬಂದಿಲ್ಲ ಆಗ್ತಿದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕಂದಿದ್ದಿಲ್ಲ? ನಿನಗೆ ಕೇಳ್ತಿರೋದ? ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡ್ಯ? ಈ ಊರ್ನಾಗ ಯಾರಿಗಾದ್ರೂ ಗಂಡಸ್ಥಾನ ಅನ್ನೋದಿದ್ರೆ ಈ ಮಣ್ಣಗಳನ್ನ ತಾಟ್ಕೋ ಬನ್ನಿ. ಚಂಡಿ ಈ ಮಂಡಲಗಳನ್ನು ದಾಟಿ ಬಂದಿದ್ದೆ, ಆದರೆ ಅವರಿಗೆ ನಾನು ಪಡೆದಿರುವ ತಪಸ್ಶಕ್ತಿಗಳನ್ನೆಲ್ಲ ನಾನೇ ದಾರಿ ಹಿಡಿದು ಕೊಡುತ್ತೇನೆ. ಇದಕ್ಕೆ ಚಂಡಿ ಆಹ್ವಾನೆ ಆಗಿರುವ ಈ ಅಗ್ನಿಯ ಸಾಕ್ಷಿ. ಆ ತಾಕತ್ತು ಇಲ್ಲಿರುವ ನಿಮಗೆ ಯಾರಿಗೂ ಇಲ್ಲವೆಂದರೆ ಸೋಲನ್ನಪ್ಪಿಕೊಂಡು ನನಗೆ ದಾಸರಾಗಿರಿ. ನೀನೆಂತ ದೀರ್ವಂತ, ಎದುರ್ಕೋಬಾರ್ದು, ಹೋಗ.
ಮಾದೇವನ್ ಮುಂದೆ ಯಾರು ದೊಡ್ಡವರಲ್ಲ. ನೀವು ಪಡೆದಿರೋ ಮಂತ್ರಶಕ್ತಿ ಬಹಳ ಅಗಾಧವಾದುದು. ಅದನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸದೆ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಿ. ನನ್ನ ಕಣ್ಣು ತೆರೆಸಿದ ಮಹಾ ಸಾಧ್ವಿ ನೀನ್. ನಾನು ಆಡಿದ ಮಾತಿನಂತೆ ನಿನ್ನ ಗಂಡನಿಗೆ ನನ್ನ ತಪಶಕ್ತಿಯನ್ನೆಲ್ಲ ದಾರೆ ಎರೆದು ಕೊಡುತ್ತೇನೆ. ಇವನತ್ರ ಪಂದ್ಯ ಕಟ್ಟಿ ಅದ್ರ ಗೆದ್ಬಿಟ್ಟು ಅವನ್ ತಪಸ್ಸಕ್ತಿನೆಲ್ಲ ಪಡ್ಕೊಂಡ್ಬಿಟ್ರೆ ನಮ್ಮ ಆಡಿಗೆ ನಾಯಕ ಆಗ್ಬೋದು. ಲೇ ಬೀರ, ನಮ್ಮ ಆಡಿಗೋಗಿ ಆ ನಿಮ್ಮಿಬ್ರು ಅತ್ಕೇನ್ ಕರ್ಕೊಂಬರ್ಲ. ಯಾಕಂತ ಹೇಳೋಣ, ನನ್ ಶಕ್ತಿ ಏನು ಅಂತ ಆ ದಡಗ್ಲು ಕೋತಿಗೋಸಿ ಗೊತ್ತಾಗ್ಲಿ. ಏ ಮುದೇವಿ ಹೋಗ್ಲ. ಪರಮೇಶ್ವರ, ಏನಿದೆ ನಿನ್ನ ದುರ್ನಡತೆ? ಈಗ ನಂಗೂ ನಿಂಗೂ ಒಂದ್ ಪಂದ್ಯ ಇಟ್ಕೊಳವ, ಆ
ಆದ್ರೆ ನಾನೇನಾದ್ರೂ ಸೋತ್ರೆ ನಾನ್ ಸತ್ತೋಯ್ತೀರೆ. ಅದ್ರಾಗೇನಾದ್ರೂ ನಾನ್ ಗೆದ್ರೆ ನಿನ್ ಸಕ್ತಿನೆಲ್ಲ ನನಗ್ ದಾರೆ ಎರೆದು ನಿನ್ ಒಂಟೋಗಿರ್ಬೇಕು. ಏ ಅಧಿಕ ಪ್ರಸಂಗಿ, ಮಾನವನಾಗಿ ಹುಟ್ಟಿ ಮಂಗನಂತೆ ಬದುಕುತ್ತಿರುವೆಯ. ಇತ್ತ ಮಾನವನು ಆಗದೆ ಅತ್ತ ಮಂಗನೂ ಆಗದೆ ತ್ರಿಶಂಕು ಸ್ವರ್ಗದಲ್ಲಿ ಬದುಕು. ಇದು ನನ್ನ ಶಾಪ. ಇಲ್ಲೇ ಇದ್ರಕ್ಕ ಎಲ್ಲ ನಾಯಕನು ಏನಾಗದಂತ ಓಡಿಸ ಕರ್ಕ ಬಂದಿಲ್ಲ ಮೂರೇವಿ ತೋರು ಮತ್ತೆ ಇಲ್ಲೇ ನಿಂತಿದ್ರ ಕಣಕ. ಸೊಂದ್ರೆ 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 ನಾನು ಕಣೆ ನನ್ನ ನಡೆಯ ಎಷ್ಟ್ ಚಂದ್ರೆ ಸೊಂದ್ರೆ ನೋಡ ದೊಡ್ಡಕ್ಕ ಬರ್ಲೇ ಇಲ್ಲ ನಿಮ್ ಪ್ರೀತಿ ಬಿಟ್ಟು ಈ ಗೊತ್ತಾಯ್ತು ಮೆಚ್ಚಿದ ಕಣ್ಣ. ಎಷ್ಟು ಚಂದಾಗವಳೆ ನನ್ನ ಸಂಕಣಿ, ನೋಡ್ತಾ ಇದ್ರೆ ನೋಡ್ತಾನೇ ಇರಮ್ಮ ಅನ್ಸುತ್ತೆ. ನನಗೆ ಹಿಂಗೆ ಕಾಣಿಸ್ತಾಳೆ ಅಂದರೆ ಇನ್ನ ಬೇರೆಯವ್ರಿಗೆ ಇನ್ನ ಹಿಂಗೆ ಕಾಣಿಸ್ತಾಳೆ. ನಾನು ಇವಳೊಬ್ಬಳನೆ ಕಾಡಿನಾಗೆ ಎಜ್ಜನ್ ಬೇಟಕ್ಕೆ ಬಿಟ್ಟು ಹೋದ್ರೆ ಇವಳು ಮೈಮಟ್ಟಕ್ಕೆ ಬೇರೆ ಯಾರಾದರೂ ಸೋತು ಆಮೇಲೆ ನನ್ನ ಪಾಡು. ಒಡೆಯ ಅದ್ಯಾಕಂಗ್ ಗರ ಬಡ್ದವ್ರ ನಿಂತೀರಿ? ಹಂಗೇನಿಲ್ಲ. ಯಾಕೋ ಬ್ಯಾಸರವಾಗಿದ್ದೀರಿ, ಯಾಕನ ನೋಡಿಯ? ನಮ್ ಕುಲ್ದರೆಲ್ಲ ಸೇರಿ ಯಜ್ಜನ್ ಬೇಟಾಗ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಾರ ಶಂಕಣ್ಣೆ. ಅದ್ಕೆ ಬ್ಯಾಸರ ಮಾಡ್ಕೊಂಡಿರಿ, ಅದ್ ನಮ್ ಕುಲ್ ಕಸ್ಬಿತಾನೆ. ನಿನ್ನೊಬ್ಬಳೆ ಬಿಟ್ಟು ಹೆಂಗೋಗ್ಲಿ? ಏ ನನ್ ಬಗ್ಗೆ ಯಾಕೆ ಚಿಂತೆ ಮಾಡಿರಿ, ಯಾರು ಇಲ್ದಿರೋರ್ಗೆ ಅದ್ ಯಾವ್ರೇ ದಿಕ್ಕು ಅಂತಾರೆ. ಯಾವ್ರ ಅಂತೆ ದೇವ್ರು, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನಿನ್ ಬಂಜೆ ಅಂತ ತಾನೆ ಅವ್ವ ಅಪ್ಪ ಅಣ್ಣ ಅದ್ಕೆ ಎಲ್ಲ ನಮ್ಮನ್ನ ಊರ್ ಬಿಟ್ಟು ಆಚೆ ಓಡಿಸಿತ್ತು. ತವ್ರ ಮನೆ ಇಲ್ದಂಗೆ ನಿಮ್ ಅಪ್ಪ ಇನ್ನು ದೇವ್ರ ಕರ್ಕೊಂಬಿಟ್ಟ. ದೇವ್ರ ಅಂತೆ ದೇವ್ರು, ನಾನು ಹೋಗಿ ಹಿರಿಕ್ರಿಗೆ ಹೇಳ್ ಬರ್ತೀನಿ ಯಜ್ಜನ್ ಬೆಟ್ಟಗೆ ಸುತ್ತರಾಮ್ ಬರಕಿಲ್ಲ ಅಂತ. ಅಲ್ಲ ನೋಡಿಯ, ಹೆಂಡ್ರಿಗೋಸ್ಕರ ಕುಲುಕಸ್ಬಾದ ಹೆಜ್ಜೆನ್ ಬ್ಯಾಟೆಗೆ ನೀಲಯ್ಯ ಬರಕಿಲ್ಲ ಅಂತ ನಮ್ ಗುಂಪ್ಟೋರೆಲ್ಲ ಆಡ್ಕೊಳಕ್ಕಿಲ್ವಾ? ನನ್ ದೊರೆ ಬಗ್ಗೆ ಹಂಗ್ ಮಾತಾಡಿದ್ನಲ್ಲ, ನನ್ ಕೈ ಕೇಳಕಾಗಿಲ್ಲ. ಹಂಗಂತ ಅನ್ಬಿಟ್ಟು ನಿನ್ನಂತ ಸುಂದರವಾಗಿರೋಳ್ಳ ಒಬ್ಬಳ್ಳ ಬಿಟ್ಟೋಗ್ಬಿಟ್ರೆ ಗುರುವಯ್ಯನೋ ಸಿಳ್ಳಕ್ಯಾತನೋ ಮಾಟ್ ಮಂತ್ರದನೋ ಮೋಡಿ ಮಾಡಿ ನಿನ್ನ ಎತ್ಕೊಂಡು ಹೊರಟೋಗ್ಬಿಟ್ರೆ ನನ್ಗತಿ ಏನು? ನಿನ್ನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂಡಿವ್ನಿ. ನಿನಗೋಸ್ಕರ ಬಂದು ಬಳಗ ಎಲ್ಲ ಬಿಟ್ಟಿವ್ನಿ, ಆದ್ರೆ ನಿನ್ ಮಾತ್ರ ಬಿಡಕ್ಕಿಲ್ಲ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ ಪ್ರೀತಿನ ಅರ್ಥ ಮಾಡ್ಕೊ. ನಿನ್ನ ಮಾತ್ರ ಬಿಡಕ್ಕಿಲ್ಲ ಶಂಕಣ್ಣೆ. ಈಗ ತಾನೇ ಬಿಡು ಅಂತ ಹೇಳಿದವ್ರು ಯಾರು? ನಮ್ ಗುಂಪಿನ ನಾಯಕ ಬ್ಯಾಟೆಗ್ ಹೋಗು ಅಂದಾಗ ಹೋಗಕ್ಕಿಲ್ಲ ಅಂದ್ರೆ ತಪ್ಪಾಗಕ್ಕಿಲ್ವಾ? ಅಂದ್ರೆ ನಾನು ಅಜ್ಜನ್ ಬೇಟಗ್ ಹೋಗ್ಲೇಬೇಕು ಅಂತೀಯ ಶಂಕಣ್ಣೆ? ಅದ್ರಾಗ ಅನ್ಮನೇ ಬ್ಯಾಡ ನನ್ ನೋಡಿಯ. ಓ ಹೋಗ್ಲೇಬೇಕು ಅಂತೀಯ? ಹೌದು ನನ್ ನೋಡಿಯ. ಹೋಯ್ತೀನಿ ಅಜ್ಜನ್ ಬೇಟೆ. ಮಸ್ತಾಭರಣಗಳ ಬಿಚ್ಚಸೆ ಕೇಳಿ ಹೇಳಿದಷ್ಟು ಮಾಡು.
ಯಾಕೋ ಇವತ್ತು ಸಾನೆ ದನುವಾಗೈತೆ ಕಣ್ಲ. ಈಗ್ಲೇ ಹೆಂಗಂದ್ರೆ ಕರ್ತನ ಮಾಡಿ ಆಚಾರದಿಂದ ಒತ್ಕೋ ಬರೋದ್ ಇನ್ನೆಂಗ್ಲ. ಎದ್ದಾಳ ಎದ್ದಾಳ, ಈಗ್ಲೇ ಒತ್ ಮುಳುತ್ತಾಳೆ, ನಡೆ ನಡೆ. ಇಷ್ಟೊಂದ್ ಮುಳ್ಳೈತೆ ಅಂದ್ರೆ ಅಲ್ಲಿ ಏನು ಐತೆ ಅನ್ಸುತ್ತೆ ಕಣ್ಲ. ಇಷ್ಟೆಲ್ಲ ಮಂತ್ರ ಮಾಡವ್ರೆ ಅಂದ್ಮೇಲೆ ಇದ್ರಲ್ಲಿ ಖಜಾನೆ ಐತೆ. ಇರಿಕ್ರೆ ಹೇಳಿಲ್ವಾ ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಇದೆಲ್ಲ ನೋಡ್ತಿದ್ರೆ ಏನೋ ಅಪಾಯ ಅನ್ಸುತ್ತೆ, ನಡಿ ಕಣ್ಲ. ತೀರಾ ಕಳ್ತನ ಮಾಡೋದ್ಕಿಂತ ದೊಡ್ಡದೊಂದೇ ಕಿತ ಕಳ್ತನ ಮಾಡೋದ್ ಲೇಸು. ಸಿಕ್ಲಿಲ್ಲ ಅಂದ್ರೆ ಇದ್ದೇ ಅದಲ್ಲ ನಮ್ ಕುಲ್ ಕಸ್ಬು. ಸಿಕ್ಕಿದ್ರೆ ನಾವ್ ರಾಜರಂಗ್ ಬದುಕೋದು. ಏ ಬಾ ಬಾರ್ಲ ಬೆಂಕಿ. ನಿಮ್ಮನ್ ನೋಡ್ತಿದ್ರೆ ಮನ್ಸಿನಾಗ ಏನೋ ನೋವು ತುಂಬಿಕೊಂಡಿದ್ದಂಗಿದ್ದೀರಲ್ಲ. ನಾನು ಶಾಲೆ ತಪ್ಪು ಮಾಡ್ಬಿಟ್ಟೆ, ಶಂಕವನ್ ಮೇಲೆ ಅನುಮಾನ ಪಟ್ಟು ಯಾರಿಗೂ ಗೊತ್ತಿಲ್ದಂಗೆ ಬಂದಿಸ್ಬಿಟ್ಟು ಬಂದ್ಬಿಟ್ಟು. ಇಂಥ ಕೆಲ್ಸನ ಬುದ್ಧಿಗಳು ಮಾಡಕ್ಕಿಲ್ಲ. ಶಂಕವ ಇರ್ಲಿಲ್ಲ ಅಂದ್ರೆ ಇಟ್ಟೋದ್ಕೆ ನಿನ್ ಪಿರಾಣೆ ಇರ್ತಿರ್ಲಿಲ್ಲ, ನಮ್ ಗುಂಪಿಗೆ ನಾಯಕನು ಆಗ್ತಿರ್ಲಿಲ್ಲ. ಆ ಶಂಕವ ಏನಾಗಳು ಹೋಗ್ ನೋಡು. ನೀಲಯ್ಯ, ನಾವ್ ಆಡಿಗ್ ಬಂದ ತಕ್ಷಣ ನಿಮ್ ಪಾಲ್ನ ನಿಮ್ ಮಟ್ಟಿಗೆ ಕೆಲಸ ಜವಾಬ್ದಾರಿ ನಮ್ದು. ಹಂಗೆ ಮಾಡು. ಆ
ನಂಗೆ ಈಟೋದಶೂರ ಹೆಂಗ್ ಬಂತು? ಹಾ, ಇದ್ಯಾವ್ದೋ ಮೋಡಿಗಾರನ್ ಸಂಚೇ ಇರ್ಬೇಕು. ನನ್ನ ಒಡೆಯ ಹೇಳಿದ್ದು ತಿಟ್ಟ ಆಗೋಯ್ತು. ಪ್ರತಿಕ್ಷಣವು ಶಿವನನ್ನೇ ಧ್ಯಾನ ಮಾಡುವವಳೆ, ಬಂಗಾರದಂತ ಗುಣದವಳೆ, ಪತಿಯನ್ನೇ ಪರದೈವ ಎಂದು ಪೂಜಿಸುವವಳೆ, ಭಿಕ್ಷೆ ನೀಡವ ತಾಯೇ ಕೋಡುಗಲ ಮಲೆಗೆ. ಶಿವನ ಚಿಜ್ಯೋತಿ ಸ್ವರೂಪನಾಗಿ ಜನಿಸಿ ಉತ್ತರಾಜಮ್ಮನ ಹಾರೈಕೆಯಲ್ಲಿ ಬೆಳೆದು ಸುತ್ತೂರು ಮಠದಲ್ಲಿ ರಾಗಿ ಬೀಸಿ ಕುಂತೂರಿನ ಪ್ರಭುಲಿಂಗಸ್ವಾಮಿಗಳಿಂದ ಶಿವದೀಕ್ಷಾ ಪಡೆದು ವ್ಯಾಘ್ರಾನಂದರಿಂದ ಹೆಬ್ಬುಲಿಯನ್ನು ಪಡೆದು ಶಿವನಿಂದ ತ್ರಿಶೂಲವನ್ನು ಪಡೆದಿರುವ ಮಾದೇವ ತಾರೆ. ಮಾದೇವ ಮೈಕಾರ, ನಮ್ಮಪ್ಪ, ನನ್ನೊಡೆಯ, ನಿನ್ ದರ್ಶನದ ಭಾಗ್ಯನ ಹೀಟೊಂದೇನು ಕಾಣಿಸ್ಬಿಟ್ಯ? ನನ್ನ ಮನೆಗೆ ಭಿಕ್ಷೆ ಬೇಡ ಬಂದಿದ್ಯಾ? ನನ್ ಪಂಚೆ, ನನ್ ಪಂಚೆ ಹೊಡಿಯ, ನಿಂಗ್ ಭಿಕ್ಷೆ ನೀಡೋ ಯೋಗ್ಯತೆ ನಂಗಿಲ್ಲ ತಂದೆ, ನಂಗಿಲ್ಲ. ತಾಯಿ ಶಂಕವ್ವ, ಹೊರಗೆ ಬಂದು ನಿನ್ನ ಮನೋವೇದನೆಯನ್ನು ತಿಳಿಸುಬ. ನಾನ್ ಯಾರ ಕಣ್ಗೂ ಬೀಳ್ಬಾರ್ದು ಅಂತ ದಿಗ್ಬಂಧನೆಗಳನ್ನ ಹಾಕ್ಬಿಟ್ಟು ಹೋಗೋರೆ, ಈಗ ಅದನ್ನೆಲ್ಲ ಮೀರಿ ನಾನು ಹೊರಗ್ ಬಂದು ಹೊತ್ತಾಗೆ ಅವಳೇನಾದ್ರೂ ಬಂದ್ಬಿಟ್ರೆ ಅವ್ರ ಸಂದೇಹ ಇಲ್ಲ ತಿಟ್ಟ ಆಗುತ್ತದೆ. ಚಿಂತಿಸಬೇಡ ತಾಯಿ, ಹೊರಗೆ ಬಾ. ಮೈಕಾರ, ನಮ್ಮಪ್ಪ, ನನ್ನ ಒಡೆಯ, ಮಾದೇವ, ಮಾದೇವ. ಯೋಚಿಸಬೇಡ ತಾಯಿ, ಈ ವೇಳೆಯಲ್ಲಿ ನಿನ್ನ ಪತಿಯು ಬರುವುದಾದರೆ ಇದು ಶುಭಗಳಿಗೆಯೇ ಹೌದು. ನನ್ನ ದರ್ಶನವಾದೊಡನೆ ಅವನಿಗೆ ಮೊದಲಿದ್ದ ದುರ್ಗುಣಗಳೆಲ್ಲ ತೊಲಗಿ ಜ್ಞಾನೋದಯವಾಗುವುದು. ನನ್ನ ಒಡೆಯಂಗ್ ಒಳ್ಳೇದಾಯ್ತದೆ ಅಂದ್ರೆ ನಂಗೆ ಆಟೆ ಸಾಕು. ನಿಮ್ ದರ್ಶನದ ಭಾಗ್ಯದಿಂದ ನನ್ನ ಜೀವನ ಪಾವನ ಆಯ್ತು ತಂದೆ, ಪಾವನ ಆಯ್ತು. ದಯಮಾಡಿಸಿ ತಂದೆ. ನಾನು ಅನುಮಾನ ಪಟ್ಟಿತ್ತು, ದಿಟ ಆಯ್ತು. ಶಂಕಂಡೆ, ನೋಡಿಯ ಕಾಲ್ ತುಳ್ಕೊಳ್ಳಿ. ನಾನು ಅಂದುಕೊಂಡಿತ್ತಲ್ಲ, ದಿಟ ಮಾಡಿಬಿಟ್ಟಲ್ಲ, ದಿಟ ಮಾಡಿಬಿಟ್ಟಲ್ಲ. ಇಲ್ಲ ನೋಡಿಯ, ಇಲ್ಲ. ನಾನು ಹೇಳೋದನ್ನ ಒಸಿ ಕೇಳಿ, ಕಂಡಿದ್ದನ್ನ ಕೇಳಿದ್ದನ್ನ ಪರಿಶೀಲಿಸಿ ನೋಡು ಅಂತಾರೆ, ಅಂತದ್ರಲ್ಲಿ ನೀವೇ ನನ್ನನ್ನ ನಡ್ತಾಗಿ ಮೈ ಮಾರ್ಕೊಂಡು ಅದನ್ನೇ ಜೀವನ ಅಂತ ಬದುಕರು ಬೇಕಾದ್ರೆ ನಂಬಿಡ್ಬೋದು, ಅದಕ್ಕಿಂತ ಕಡೆ ಆಗ್ಬಿಟ್ಟಲ್ಲ. ನಿಜವಾಗ್ಲೂ ನೀ ಪತಿವ್ರತನೆ ಆಗಿದ್ದೆ, ನಾನ್ ಕೂಡ ಪರೀಕ್ಷೆಯಲ್ಲಿ ನೀ ಗ್ಯಾಪ್ ಬರ್ಬೇಕು. ನನ್ ಪತಿಯಾದ ನೀವು ನನ್ ತಂದೆಯಾದ ಮಾದೇವನ ಆಶೀರ್ವಾದ ಜೊತೆಗಿರ್ಬೇಕಾದ್ರೆ ನಂಗೆ ಯಾವ ಭಯನೂ ಇಲ್ಲ. ನೀವೇನೇ ಪರೀಕ್ಷೆ ಕೊಟ್ರು ನಾನು ಒಪ್ಕೊತೀನಿ.
ಆಗಿದ್ರೆ ಈ ಮಲ್ಲಿಗೆ ಹೂ ಬಾಡದಲ್ಲಿ ಇರ್ಬೇಕು, ಆ ಬೆಂಕಿ ನೀ ಕಾಲಿಗೆ ತಾಗ್ದೇ ಇರ್ಬೇಕು. ಹುಡ್ಕ ಮುಂಡದ ಮಹೇಶ್ವರಿಗೆ ಶರಣು ಶರಣಯ್ಯ, ಮಾಯಾಕರ ಮಹೇಶ್ವರಿಗೆ ಶರಣು ಶರಣಯ್ಯ, ಮಾಯಾಕರ ಮಹೇಶ್ವರಿಗೆ ಶರಣು ಶರಣಯ್ಯ. ನೀವು ಮಾಡಿಲ್ಲವಲ್ಲ, ಬೆಂಕಿ ಕಾಲನ್ನು ಸುಟ್ಟಿಲ್ಲವಲ್ಲ. ಈಗ ನಿನ್ನ ಮಹಾದೇವ ಏನು ಮಾಡುತ್ತಾವನಿ ಅಂತ ನೋಡ್ತೀನಿ. ಗಂಡು ಗಲ್ಲಿನ ಮ್ಯಾಲೆ ಗಂಡುಯ್ಯ ಕುಳ್ಳಿಸಿ ಗೊಂಬೆಯ ಗೋಬಿ ಬಿಗಿ ಮಾಡಿ, ಗೋಬಿಯ ಗೋಬಿ ಬಿಗಿ ಮಾಡಿ ಮಾದೇವ ಗಂಡುಯ್ಯ ಮ್ಯಾಲೆ ಮೆರೆದಾನೋ. ಮಲ್ಲಿ ಗೋಬಿ ಮಂಚ ಬರ್ಗದ ಮೇಲಕ್ಕೂ ತಾವರೆ ಹೂವ ತಲೆದಿಂಬು, ಹೂವ ತಲೆದಿಂಬು ಮಾದೇವ ಮಾಡದಲ್ಲಿ ಗರ್ಗೆ ಚುರ್ಯಾವೋ. ನಮ್ಮ ಮುದ್ದು ಮಾದೇವ ಮಗುವಂತೆ ಎಲ್ಲರ ತಂದೆ ನಮ್ಮ ಮುದ್ದು ಮಾದೇವ. ಮುಂಬಂಡದ ಮಹೇಶ್ವರಿಗೆ ಶರಣು ಶರಣು ನಿನ್ನ ಮಾದೇವನನ್ನು. ಮುಂದೆ ನಿನ್ನನ್ನು ಕಾಪಾಡಲಿ ಆ ನಿನ್ನ ಮಹಾದೇವ. ಕರಿ ನಿನ್ನ ಆ ಮಹಾದೇವನನ್ನು, ನನಗಿಂತ ಮಾಯಾವಿ ಮಾಟಗಾರನು ಆ ನಿನ್ನ ಮಹಾದೇವ. ಮಹಾದೇವನಂತೆ ಮಹಾದೇವ, ಅವನ್ಯಾರು ಮಹಾದೇವ, ನಾನು ನೋಡಿದ ಮಹಾದೇವ. ಹುಗೆ ಮಹಾಂತ ಮಲ್ಲಯ್ಯ, ಹುಗೆ ಮಹಾಂತ ಮಲ್ಲಯ್ಯ, ಹುಗೆ ಮಹಾಂತ ಮಲ್ಲಯ್ಯ. ಏನಿದು, ಎಷ್ಟು ಬೆಂಕಿ ಹಚ್ಚಿದ್ರು ತಾನಾಗಿ ಹಾರಿ ಹೋಗುತ್ತಿರುವುದಲ್ಲ, ಎಲ್ಲ ಮಾಟಗಾತಿ. ನೀನಿಟ್ಟುಕೊಂಡಿರುವವನು ನನಗಿಂತ ದೊಡ್ಡ ಮಾಟಗಾರನೇ ಇರಬಹುದು. ನನ್ನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವನನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ, ಅದಕ್ಕೆ ಜೀವನ್ ಸಾಕ್ಷಿಯಾಗಿ ನಾನೇ ನಿಮ್ ಮುಂದೆ ನಿಂತೀವ್ನಿ. ಈಗ್ಲಾದ್ರೂ ನನ್ನನ್ನು ನಂಬಿರಾ? ಮಹಾದೇವನಂತೆ ಮಹಾದೇವ, ಅದ್ಯಾವ ಮಹಾದೇವ, ಆ ಮಹಾದೇವನಂತೆ ಸೇರಿಕೊಂಡು ದೊಡ್ಡ ಮಾಟಗಾತಿಯಾಗಿ ನನ್ನ ಸೋಲಿಸುವುದಕ್ಕೆ ಇಷ್ಟ ಮುಖ್ಯ? ನಿನ್ನ ಬುಟ್ಟೇನ ಶಂಕಣ್ಣ. ಯೋ ಶಂಕಣ್ಣ,
ಪಿರಾಣ ತೆಗಿಯಕ್ ಶಕ್ತಿ ಕೊಟ್ಟವ್ರದು ಪಿರಾಣ ಕೊಡಕ್ ಶಕ್ತಿ ಕೊಡ್ಲಿಲ್ಲಪ್ಪ, ಈಗ ಏನ್ ಮಾಡ್ಲಿ ನಾನು? ನೀನೇ ಬದುಕಿಲ್ಲ ಅಂದ್ಮೇಲೆ ನಾನ್ ಬದುಕಿರ್ಬಾರ್ದು. ಶಂಕಣ್ಣ ಶಂಕಣ್ಣ, ನಾನ್ ನೋಡ್ತಾ ಇರೋದಲ್ಲ ಕಂಚೋ ದಿಟ್ಟನೋ ಶಂಕಣ್ಣ. ನೀವ್ ನೋಡ್ತಾ ಇರೋದು ದಿಟ್ಟನ ನೋಡಿಯ, ಇದೆಲ್ಲ ಈ ನಮ್ಮಪ್ಪ ಮಾಯಕಾರ ಮಾದೇವನ್ ಕೃಪೆ. ಮಾದೇವ ಕಾಪಾಡು ತಂದೆ, ಕಾಪಾಡಪ್ಪ ಭಗವಂತ ಈಶ್ವರ. ಸ್ವಾಮಿ ನನ್ ನೋಡಿಯ, ಮಹಾಮಾಯಾವಿ ಅನ್ನೋ ದುರಾಂಕಾರದಾಗೆ ಕಣ್ಣಿದ್ದು ಕುಣ್ಣಾಗ್ ಬಿಟ್ಟಿದ್ದೆ. ಆ ಶಕ್ತಿ ಕೊಟ್ಟ ನೀನೆ ಅಂತ ಮರ್ತ್ ಬಿಟ್ಟಿದ್ದೆ ಸ್ವಾಮಿ. ಅಪ್ಪ ಪಿರಾಣ ಕೊಡೋದ್ ದೇವ್ರು ನೀನು, ನೀನೇ ಪಿರಾಣ ತೆಗಿಯಲ್ಲ ಅಂದ್ರೆ ನಾವ್ಯಾರ್ ತಂದೆ? ನಿನ್ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಪ್ಪ, ನಾನು ಇನ್ ಮೇಲೆ ನಿನ್ ಭಕ್ತನಾಗಿ ಮನುಷ್ಯನಾಗಿ ಬದುಕ್ತೀನಿ ತಂದೆ. ನೀಲಯ್ಯ ನಿನ್ನ ಪತ್ನಿ ಪರಮ ಪತಿವ್ರತೆಯು ಅಲ್ಲದೆ ದೈವ ಭಕ್ತಳೂ ಹೌದು. ಇಂತಹ ಪತ್ನಿಯನ್ನು ಪಡೆದಿರುವ ನೀನು ಬಹು ಪುಣ್ಯವಂತನು. ಈ ತಾಯಿಗೆ ನೀನು ಪತಿಯಾದುದರಿಂದನೇ ನನ್ನ ಕೃಪೆಗೆ ಪಾತ್ರನಾಗಿರುವೆ. ಸೋಲಿಗ ದಂಪತಿಗಳೇ, ಸಂತಾನ ಭಾಗ್ಯವಿಲ್ಲ ಎಂದು ಇನ್ನು ಮುಂದೆ ನೀವು ಕೊರಗುವ ಹಾಗಿಲ್ಲ. ಶಂಕಮ್ಮನ ಗರ್ಭದಲ್ಲಿ ಎರಡು ಅವಳಿ ಮಕ್ಕಳು ಜನಿಸುವವು. ಆ ಮಕ್ಕಳನ್ನು ನಿಮ್ಮ ಮಕ್ಕಳು ಎಂದು ಭಾವಿಸದೆ ಪೋಷಿಸಬೇಕು. ಆ ಮಕ್ಕಳಿಗೆ ಒಂದು ವರ್ಷವೂ ಪ್ರಾಪ್ತವಾದೊಡನೆ ನನ್ನ ವಶಕ್ಕೆ ಬಿಡಬೇಕು. ನನ್ನ ಮಕ್ಕಳು ನಿನ್ ಸನ್ನಿಧಿಯಲ್ಲಿ ಬೆಳಿತಾವೆ ಅಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ನಮ್ಮಪ್ಪ? ನಿಮ್ಮ ಅಪ್ಪಣೆ ಅಂತ ಆಗ್ಲಿ ಮಾದೇವ. ಇನ್ನು ಮುಂದೆ ನೀವು ಮಾಂಸಾಹಾರವನ್ನು ತ್ಯಜಿಸಿ ಶಾಖಾಹಾರವನ್ನು ಸೇವಿಸಬೇಕು. ದೈವ ಕೃಪೆಗೆ ಮೊದಲನೆಯ ಮೆಟ್ಟಿಲು ಅಹಿಂಸೆ. ಈ ಸದ್ಭಕ್ತಿ ಉಳ್ಳವರಿಗೆ ದೈವ ಕೃಪೆಯು ಲಭ್ಯವಾಗಿ ದೇಹಾಂತ್ಯದಲ್ಲಿ ಅವರು ಮುಕ್ತಿಯನ್ನು ಪಡೆಯುವರು. ವಿಶ್ರಾಂತಿ ಪಡೆಯುವಾಗ ಕಟ್ಟೆ ಬಸವಪ್ಪ ಬಂದು ಇಲ್ಲೇ ನೆಲಸು ಎಂದು ತಡೆ ಅದಕ್ಕೆ ಪ್ರತಿಯಾಗಿ ಎಂದು ನಾಳೆ ನನ್ನ ಗಿರಿಗೆ ಬರುವ ಓ ಭಕುತರ ಕೈಯಲ್ಲಿ ಮೊದಲ ಪೂಜೆ ನಿನಗೆ ಆಗಲಿ ಎಂದು ಹೇಳಿ ಮುಂದೆ ನಡೆದ ನಮ್ಮ ಮಹಾದೇವ. ಮೊದಲ ಪೂಜೆ ನಿನಗೆ ಆಗಲಿ ಎಂದು ಕೇಳಿ ಮುಂದೆ ನಡೆದ ನಮ್ಮ ಮಹಾದೇವ. ಕೊಂಗರಾಜರಿಗೆ ಪ್ರಣಾಮಗಳು. ಮಂತ್ರಿಗಳೇ, ನೀವಿಂದು ಬರಲು ಏಕೆ ತಡವಾಯಿತು? ನಾನು ಇಂದು ಅರಮನೆಗೆ ಬರುತ್ತಿದ್ದಾಗ ರಾಯಣ್ಣನ ಮಗಳು ಮರುಗಮ್ಮನ ನಿಶ್ಚಿತಾರ್ಥಕ್ಕೆ ಹೋಗಬೇಕಾಯಿತು. ಅವಳಂತ ಸುಂದರಿಯನ್ನು ನಾನು ಕಂಡೇ ಇಲ್ಲ. ಅವಳು ನಿಮ್ಮ ಪಟ್ಟದ ರಾಣಿಯಾದರೆ? ಆದರೆ ಏನೋ ಹಾಗೆ ಆಗುತ್ತಾಳೆ. ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ.
ಸರಸವ ಆಡುವ ಬಾರ ಬಾರ ಸರಸವ ಆಡುವ ಬಾರ ಬಾರ ಸರಸವ ಆಡುವ ಬಾರ ನಾಚಿ ನೀರಾದೆ ಏಕೆ ನೀರೇ ನಾಚಿ ನೀರಾದೆ ಏಕೆ ಮೌನ ಮಾತಾಗಲೇಕೆ ತಾರೆ ಮೌನ ಮಾತಾಗಲೇಕೆ ಬಾರ ನೀರೆ ಪ್ರೇಮ ತಾರೆ ಸನಿಹವ ನೀಡುವೆನು ಸರಸವಾಡುವ ಬಾರ ಬಾರ ಸರಸವಾಡುವ ಬಾರ ಬಿಕ್ಕೆ ಬೇಡುವೆನು ಕಕ್ಕೆ ಮರೆಯಲ್ಲಿ ಹಾಡುವವ ತಾಳೆ ನಾವಿರ ಸೇರು ಬಾಸನಿ ಹೇಳಲಾರೆನು ಈದ ರಾಣಿಯ ಕುಲದ ರಾಸ ಮಗದ ರಾಗಿಣಿ ಬಾರ ನಿನ್ನಯ ನೋಟ ಸುಂದರ ಮಾಟ ತಂದಿದೆ ಕೊಳ್ಳಲಾಟ ಸರಸವ ಆಡುವ ಬಾರ ಬಾರ ಸರಸವ ಆಡುವ ಬಾರ ಬಾರ ಸರಸವ ಆಡುವ ಬಾರ ಮರುಗಮ್ಮ ಅನ್ನುವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ಅವಳನ್ನು ವಿವಾಹವಾಗಬೇಕೆಂದು ನಿಶ್ಚಯಿಸಿದ್ದೇನೆ. ಅವಳಿಲ್ಲದೆ ನನ್ನ ಜೀವನವೇ ಶೂನ್ಯವೆನಿಸುತ್ತಿದೆ. ಹೇಗಾದರೂ ಸರಿ, ನಾನು ಅವಳನ್ನು ವಿವಾಹವಾಗಲೇಬೇಕು. ಹೋಗೋಣವೇ? ಸರಿ ಅಣ್ಣಾಜಿ. ಕೊಂಗರಾಜರಿಗೆ ನಮಸ್ಕಾರಗಳು. ಅದು ಆಗಿರಲಿ ರಾಯಣ್ಣನವರೇ. ಕೊಂಗರಾಜರೇ ನಿಮಗಾಗಿ ಕಾದಿಹರೆಂದರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಂತೆಯೇ ಸರಿ. ನೀವು ಏನು ಹೇಳುತ್ತಿರುವಿರಿ, ಸ್ವಲ್ಪ ವಿವರವಾಗಿ ತಿಳಿಸುವಿರಾ? ನಮ್ಮ ಮಹಾರಾಜರು ನಿಮ್ಮ ಮಗಳನ್ನು ಮೋಹಿಸಿದ್ದಾರೆ, ಅದಕ್ಕೆ ಲಗ್ನದ ದಿನವನ್ನು ನಿಶ್ಚಯಿಸಲು ಬಂದಿದ್ದೇವೆ. ಈಗಾಗಲೇ ನನ್ನ ಮಗಳಿಗೆ ಜುಂಜೇಗೌಡರ ಮಗನೊಂದಿಗೆ ಲಗ್ನ ನಿಶ್ಚಯವಾಗಿದೆ. ಕೊಂಗರಾಜರು ನಿಮ್ಮ ಬೀಗತನವನ್ನು ಬಯಸಿದ್ದಾರೆ ಎಂದರೆ ಅದು ನಿಮ್ಮ ಎಷ್ಟೋ ಜನ್ಮಗಳ ಮಹಾಭಾಗ್ಯವೇ ಸರಿ. ನನ್ನ ಮಗಳ ಲಗ್ನವನ್ನು ನಿಶ್ಚಯಿಸಲು ನೀವ್ಯಾರು? ಕೊಂಗರಾಜರಿಗೆ ಎದುರಾಡುತ್ತೀರಾ? ಬಿಡಿ ನನ್ನ ಮಗಳನ್ನು. ಅಯ್ಯೋ ಅಮ್ಮ, ಅಪ್ಪ, ಮಾದೇವ. ಹಾ
ವಿಸ್ಮಯ, ನಮ್ಮ ಸೈನಿಕರು ತಮಗೆ ತಾವೇ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರಲ್ಲ. ಕಾಮತೃಷೆಯಿಂದ ನೀತಿ ನಿಯಮಗಳನ್ನು ಬಿಟ್ಟು ಮುಗ್ಧ ಹೆಣ್ಣಿನ ಬಾಳನ್ನು ನಾಶ ಮಾಡಲು ಹೊರಟಿರುವ ನಿಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಕ್ಷಮಿಸಿ, ಅವರಿಗೆ ಪ್ರಾಣಭಿಕ್ಷೆಯನ್ನು ನೀಡಿ. ಮಾದಪ್ಪ, ದಯತೋರಿ ಶಾಂತನಾಗು. ನಮ್ಮನ್ನು ಕಾಯುವ ನೀನೇ ಕೋಪಗೊಂಡರೆ ನಮಗೆ ಉಳಿಗಾಲ ಉಂಟೆ. ಕೃಪೆ ತೋರಿ, ನನ್ನ ಮಾಂಗಲ್ಯವನ್ನು ಉಳಿಸಿ. ನಿನ್ನಂತಹ ಸಾಧ್ವಿಮಣಿಗಳು ಇರುವುದರಿಂದಲೇ ಇನ್ನೂ ಇಂತಹ ಪಾಪಿಗಳು ಜೀವಂತವಾಗಿರುವುದು. ಹೇಳು ಮಗಳೇ. ಓಂ ನಮ ಶಿವಾಯ. ಅಪ್ಪ ಮಾದೇವ, ನಮ್ಮನ್ನು ಕ್ಷಮಿಸಪ್ಪ. ಸ್ವಾಮಿ, ನನ್ನ ತಪ್ಪನ್ನು ಮನ್ನಿಸು. ಎಲ್ಲವೂ ಇದೆ ಎಂಬ ಅಟ್ಟಹಾಸದಿಂದ ಮೆರೆಯುತ್ತಿದ್ದೆ. ಮಾನವನಾಗಿ ಹುಟ್ಟಿ ದೇವರ ಕೃಪೆ ಇರಬೇಕೆಂಬುದನ್ನೇ ಮರೆತಿದ್ದೆ. ಭೂಲೋಕದ ಈಶ್ವರನೇ, ಪ್ರತ್ಯಕ್ಷ ದೈವನೇ, ನಿನ್ನ ಕರುಣೆಯಿಂದ ನಮ್ಮ ಪಾಪಗಳೆಲ್ಲವೂ ಸುಟ್ಟು ಭಸ್ಮವಾಯಿತು. ನಾವು ಕಲ್ಲಾಗಿದ್ದರೂ ಸರಿಯೇ, ನಿಮ್ಮ ಪುಣ್ಯಕ್ಷೇತ್ರದಲ್ಲೇ ನೆಲೆಸಬೇಕೆಂಬುದು ನಮ್ಮ ಆಸೆ. ತಮ್ಮ ಇಚ್ಛೆಯಂತೆಯೇ ಆಗಲಿ, ನಮ್ಮ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿ. ಕೊಂಗನಾಡಿನಿಂದ ನನ್ನನ್ನು ನೋಡಲು ಬರುವ ಭಕ್ತರು ಮೊದಲ ಪೂಜೆಯನ್ನು ನಿಮಗೆ ಸಲ್ಲಿಸಲಿ. ವಾಸುಕಿ ಸರ್ಪನು ಅಂದು ಬಸವಾನ ಕೂಡಿಕೊಂಡು ಸ್ವಾಮಿಯ ದರ್ಶನ ಮಾಡಿ ಶಿರಬಾಗಿ ನಮಿಸಿದಾಗ ಅಭಯ ನೀಡಿ ಮಾಯಕಾರ ಏಳು ಮಲೆಗೆ ನಡೆಯಿರಿ ಎಂದು ನೀವು ನಡೆವ ಹಾದಿಗಳೇ ಓ ನಾಳೆ ಬರುವ ಭಕುತರಿಗೆ ಸರ್ಪನಾದಿ ಬಸವನ ಹಾದಿ ಎಂದು ಹೆಸರಾಗಲೆಂದು ನುಡಿದಾನು. ಸರ್ಪನಾದಿ ಬಸವನ ಹಾದಿ ಎಂದು ಹೇಳಿ ಮಾಯಕಾರ ಮುಂದೆ ನಡೆದಾನು. ಹೊನ್ನನ್ನು ಕೇಳನು ಧೂಪಕ್ಕೆ ಒಲಿವನು ನಮ್ಮ ಮುದ್ದು ಮಾದೇವ. ಶಿಕ್ಷಿಸಿ ಶಿಷ್ಯರ ರಕ್ಷಿಸು ನಮ್ಮ ಮುದ್ದು ಮಾದೇವ. ಭಕ್ತಿಗೆ ಮೆಚ್ಚಿ ದರ್ಶನ ಕೊಟ್ಟ ನಮ್ಮ ಮುದ್ದು ಮಾದೇವ. ನೋವನ್ನು ನೀಗಿ ಸಂತೋಷ ತಂದ ನಮ್ಮ ಮುದ್ದು ಮಾದೇವ. ಮುಂಗೊಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ. ಇಗೋ ನಮ್ಮಪ್ಪನೇ, ನಿನ್ ವರಪುತ್ರರಾದ ಈ ಮಕ್ಕಳನ್ನ ನಿನ್ ಪಾದಗಳಿಗೆ ಅರ್ಪಿಸ್ತಾ ಇದ್ದೀವಿ. ಅಪ್ಪ ತಂದೆ, ಹಿರಿಮಗನಿಗೂ ಕಾರಯ್ಯ ಅಂತಲೂ ಕಿರಿಮಗನಿಗೂ ಬಿಲ್ಲಯ್ಯ ಅಂತಲೂ ನಾಮಕರಣ ಮಾಡೀವಿ. ಈ ಮಕ್ಕಳು ನನ್ನ ಸನ್ನಿಧಾನದಲ್ಲಿ ಪೂಜಾಕರ್ತರಾಗುತ್ತಾರೆ. ನಿಮ್ಮ ನಿಜ ಭಕ್ತಿಗೆ ಮೆಚ್ಚಿರುವುದರಿಂದ ನಿಮಗೆ ಮತ್ತೆ ವಂಶೋದ್ಧಾರಕರು ಜನಿಸುತ್ತಾರೆ. ಮಾದೇವ, ನಿನ್ನ ದಯೆ ತಂದೆ. ಮಾದ, ಲ ಮಾದ. ಅಯ್ಯೋ, ಯಾರು
ನಿನ್ನ ಮ್ಯಾಗೆ ಕಾಳವನ್ನು ಒಕ್ಕ ದೃಷ್ಟಿ ಬಿದ್ದಾಯ್ತು, ನಡಿಯಪ್ಪ. ಅಯ್ಯಯ್ಯೋ, ಹಾಗನ್ಬೇಡ್ರಣ್ಣ. ಈ ಕಿತ ಮಳೆಯಾಗಿ ಬೆಳೆ ಆದ್ರೆ ಖಂಡಿತವಾಗ್ಲೂ ಸಾಲ ತೀರ್ಸ್ಬಿಡ್ತೀನಿ ಅಂತ ಹೇಳ್ಬಿಡ್ರಣ್ಣ. ಬಲೆ ಬಡ್ಡಿ ಐದ ಕಳ್ಳ ನೀನು, ನಮ್ಮ ಮೈ ಚರ್ಮ ಸುಲ್ಸಿ ಒಣಗಾಕ್ಬೇಕಂತ ಮಾಡಿದ್ದೇನೆ ನೀನು. ನಮ್ ಕಾಳವ ಅಪ್ಣೆ ಮಾಡಿದ್ರೆ ಮಾಡಕ್ಕೇನೆ ಪಿರಾಣ ಹೋಗಿ ಪಿರಾಣ ಬತ್ತೈತೆ ಅಂತದ್ರಾಗೆ ನನಗ ಅಪ್ಣೆ ಮಾಡಕ್ಕೆ ನೀನೇ ಅವ್ರದ್ರೆ ಕಣ್ಲ. ನಾಲ್ಗೇರು ಸೇರ್ಸಿ ಬಾಯ ಹೊಲ್ದ್ಬಿಟ್ಟಾಳು, ಯಾಕಡಿಲ್ಲ ಇಲ್ಲ ಅಂದ್ರೆ ನನ್ನ ಸಿಕ್ಕಾಕ್ಬಿಟ್ಟಾಳು. ಅದ್ ಏನ್ ಹೇಳ್ತ ಕಾಳವನ ಹತ್ರ ಹೇಳ್ತೇನೆ. ದೇವನೈತಿ ಕಾಳಮ್ಮನಿಗೆ ಎದ್ರು ತನ್ನ ಅವನಿಗೆ ಮೂರ್ ದಿವಸ ತನಕ ಉಣ್ಣಕ್ಕಿಕ್ಬೇಡ್ರಿ, ಒಂದು ನೀರು ಕೊಡ್ಬಾರ್ದು. ಎಷ್ಟು ಪಗ್ರೆ ಇರ್ಬೇಕ್ರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿಮ್ಮ ಹೂವನ್ನ ನನ್ ಮನೆ ಉದ್ಧಾರ ಮಾಡ್ಲಿ ಅಂತ ನನ್ ಮಗನಿಗೆ ಕಟ್ಕೊಂಡ್ ಬಂದಿದ್ದಕ್ಕೆ ಪೂಜೆ ಮಾಡ್ತೀನಿ, ಪೂಜೆ ಮಾಡ್ತೀನಿ ಅಂತ ನನ್ ಮನೆಯ ಕೊಡಿಸ್ಬಿಟ್ಲು. ಈಗ ನೀನ್ ಉಟ್ಕೊಂಡಿದ್ದೇನೆ ನಮ್ಮ ಮನೆಯ ನಾನು ಬಹುವಾಗಿ ಹಸಿದಿರುವೆ. ತಿರುಬಾಕಿಗಳನ್ನ ಸೇರಿಸಬಾರ್ದು ಅಂತಾನೆ ಕಾಳವ ನಮ್ಮ ನೇಮಕ ಮಾಡಿರೋದು. ನಮ್ ಕಾಳವ ದವಸ ಧಾನ್ಯ ಕೊಡೋ ಮಾತಂತೂ ಬಲ್ದೂರ ಬಿಡು. ನೀನ್ ಇಲ್ಲೇ ಇರೋದ್ ನಮ್ ಕಾಳವ ನೋಡಿದ್ರೆ ಬದ್ರು ಕಳೆ ಹೋಗ್ಬಿಡ್ತಾರೆ, ಹೋಯ್ತಾ ಇರು. ಏನಾದರೂ ಸರಿ, ನಾನು ಕಾಳಮ್ಮನ ಬಳಿ ಎಳ್ಳಿನ ಭಿಕ್ಷೆಯನ್ನು ತೆಗೆದುಕೊಂಡೇ ಹೋಗುವೆನು. ಆತನನ್ನು ಹೊಡೆಯಬೇಡಿ, ಆತನಲ್ಲಿ ಏನೂ ತಪ್ಪಿಲ್ಲ. ಇರುವೆನು ನುಸುಳು ಬರಕಾಗಿಲ್ಲ ಈ ಜಾಗದಾಗೆ. ಅಮ್ಮ, ನನ್ನಲ್ಲಿ ಮಹಂತ ಮಲ್ಲಯ್ಯನ ಮಂತ್ರ ಒಂದಿರುವುದು. ಅದನ್ನು ಜಪಿಸಿದರೆ 14 ಲೋಕಗಳ ಒಳಗೆ ಮತ್ತು ಹೊರಗೆ ತಿರುಗಾಡುವ ಶಕ್ತಿ ಬರುವುದು. ಆ ದಿವ್ಯ ಶಕ್ತಿಯಿಂದ ಇಲ್ಲಿಗೆ ಬಂದೆನು ತಾಯೆ. ನಿನ್ನಂತ ಮಾಯ್ದವನ್ನ ಎಷ್ಟು ಜನ ನೋಡಿರಕ್ಕಿಲ್ಲ ನಾನು. ನಿಮ್ಮವ್ವ ಬಟ್ಟೆ ನನ್ ಮಗ ಬರ್ತಾನೆ ಭಿಕ್ಷ ಅಂತ ಕೊಟ್ಟಿದ್ದಾಳೇನು? ತಿರುಗ್ ನೋಡ್ದೆ ಹೋಗು, ಇಲ್ಲ ಅಂದ್ರೆ ಬರ್ಲಿರ್ತಿದ್ಯಾ. ಹಸಿವಿನಿಂದ ಬಳಲಿ ಬಂದಿರುವೆನು. ಒಂದು ತುತ್ತು ಅನ್ನವನ್ನಾದರೂ ಕೊಡಿ, ಇಲ್ಲವಾದಲ್ಲಿ ಎಳ್ಳನ್ನಾದರೂ ಕೊಡುತ್ತಾಯೆ. ನೀವು ಪೂರ್ವ ಜನ್ಮದಲ್ಲಿ ಅನ್ನದಾನವನ್ನೂ ಮಾಡಿರುವುದರಿಂದ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿ ತುಳುಕುತ್ತಿವೆ. ಶಿವಯೋಗಿಯನ್ನು ತೃಪ್ತಿಪಡಿಸಿದರೆ ಈಶ್ವರನು ನಿಮಗೆ ಬೇಡಿದ್ದನ್ನು ಕೊಡುವನು. ಈ ಪುರಾಣನ ಕಟ್ಟಬೇಡ, ಬಂದ್ರು ಒಂದು ಕಾಳು ಭಿಕ್ಷೆ. ಅವ್ವ, ಈ ದೇಹದಲ್ಲಿ ಶಕ್ತಿ ಇಲ್ಲದೆ ಜೀವವೇ ಇಲ್ಲದಂತಾಗಿದೆ. ಒಂದೇ ಒಂದು ಬೊಗಸೆ ಎಳ್ಳನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ನಿನಗೆ ಬೆರಗ್ ಬಂದು ಎತ್ಕೊಂಡು ಹೋಗ. ನಾನ್ ನಿಂತ್ಕೊಳ್ಳೋ ಜಾಗದಲ್ಲಿ ಜನ ನಿಂತ್ಕೊಳ್ಳಕ್ಕೆ ಗಡ 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 ಅಂತ ನಡೀತಾರೆ, ಅಂತದ್ರಲ್ಲಿ ನನ್ನ ಎದುರಿಗೆ ಭಿಕ್ಷೆ ಬೇಡ್ತೀನಿ. ಭಿಕ್ಷೆನ ಕೊಡ್ತೀನಿ. ನಾನು 7 ಗಂಟೆಗೆ ಬಂದು ಅಟ ಮಾಡ್ತೇನೆ. Yeah!
ಹನೂರ ಹನುಮಂತರಾಯ ಸ್ವಾಮಿಯ ತಡೆದುಕೊಂಡು ನನ್ನನ್ನು ಹರಸು ಎಂದು ಭಕ್ತಿಲಿ ಬೇಡಿದಾಗ ಎರಡನೆಯ ಪೂಜೆ ನಿನಗೆಂದು ಮಾತಾರ ಆರೈಸಿ ಮುಂದೆ ನಡೆದಾನು ಎರಡನೆಯ ಪೂಜೆ ನಿನಗೆಂದು ಮಾಯ್ಕಾರ ಹನೂರಿಂದ ಮುಂದೆ ನಡೆದಾನು ಬಿಲ್ಲಯ್ಯ ಕಾರ ಏನು ಇನ್ನೂ ಬರಲಿಲ್ಲವೇ ಗುರುದೇವ ಕಾರಯ್ಯ ಲಿಂಗ ಅರ್ಚನೆಗೆ ಹೂಗಳ ತರಲು ಹೋಗಿದ್ದಾನೆ ದಕ್ಷಿಣ ದಿಕ್ಕಿನ ಜನರಿಗೆ ಶ್ರವಣಾಸುರ ಎಂಬ ರಾಕ್ಷಸನ ಹಿಂಸೆ ಜಾಸ್ತಿಯಾಗಿದೆ ಅಲ್ಲದೆ ಗುರುಜಂಗಮರಿಗೆ ಹಿಂಸಿಸುತ್ತಾ ನೆಮ್ಮದಿಲ್ಲದಂತಾಗಿದೆ ಜ್ಯೋತಿ ಯಾರುವಾಗ ಪ್ರಕಾಶಮಾನವಾಗಿ ಉರಿಯುವುದು ಶ್ರವಣಾಸುರನ ಅಂತ್ಯದ ಕಾಲವು ಸಮೀಪಿಸುತ್ತಿದೆ ಈಶ್ವರ ಪೂಜ್ಯರಿಗೆ ನಮಸ್ಕಾರಗಳು ಕುಂತೂರಿಗೆ ತಲುಪಲು ಹತ್ತಿರವಾದ ದಾರಿ ಯಾವುದು ರಾತ್ರಿ ಪ್ರಯಾಣ ಮಾಡಲು ಇದು ಸರಿಯಾದ ದಾರಿಯಲ್ಲ ನೀವು ಇಲ್ಲೇ ತಂಗಿದ್ದು ಮುಂಜಾನೆ ಪ್ರಯಾಣ ಮಾಡುವುದು ಸೂಕ್ತ ಎಂದು ನನ್ನ ಭಾವನೆ ಆಯ್ತು ಹಾಗೇ ಆಗಲಿ ಪೂಜ್ಯರೇ ಅವುಗಳಲ್ಲಿ ಯಾರು ಹೆಣ್ಣು ಮಕ್ಕಳು ಹಿಂಸಿಸುವುದು ಒಳ್ಳೆಯದ ನಾನು ಶ್ರವಣಾಸುರ ಬಳಿ ಮಾತನಾಡುತ್ತೇನೆ ನನ್ನನ್ನು ಅವರ ಬಳಿ ಕರೆದುಕೊಂಡು ಗುರುಗಳೇ ಗುರುಗಳೇ ಸ್ವಾಮಿ ಈ ರಕ್ಕಸನಿಗೆ ಯಾರು ಬುದ್ಧಿ ಕಲಿಸುತ್ತಾರೋ ಆ ಪರಮಾತ್ಮನು ಧರೆಯಲ್ಲಿ ಅವತಾರ ತಾಳುವುದು ಇಂಥ ಪಾಪಿಗಳ ಸಂಹಾರಕ್ಕಾಗಿ ಇಂಥವರ ಸಂಹಾರಕ್ಕೆ ದೇವಮಾನವನು ಹುಟ್ಟಿ ಬರುತ್ತಾನೆ ಅಲ್ಲಿಯವರೆಗೂ ನಾವೆಲ್ಲರೂ ಇವರ ಹಿಂಸೆಯನ್ನು ಅನುಭವಿಸಲೇಬೇಕು ನನ್ನ ಅರಮನೆಯ ದ್ವಾರಪಾಲಕನ ಮಗಳಾಗಿದ್ದು ಶಿವನ ಧ್ಯಾನ ಮಾಡಿದೆಯ ಸಕತೈ ಎಂದು ನರ್ತಿಸುವೆಯ ನರ್ತಿಸು ನರ್ತಿಸು ಶವಣ ಏನಮಃ ಎಂಬುದನ್ನು ಬಿಟ್ಟು ಶಿವಧ್ಯಾನ ಮಾಡುತ್ತೀರಾ ಅದಕ್ಕೆ ಈ ಶಿಕ್ಷೆ ಅನುಭವಿಸಿ ಮಹಾರಾಜರಿಗೆ ವಂದನೆಗಳು ತಮ್ಮನ್ನು ಕಾಣಲು ಮಹಾದೇವರು ಬಂದಿದ್ದಾರೆ ಓ ಆತನಲ್ಲದೆ ಮಹತ್ವನೆಂದು ಹೊಗಳಿಸಿಕೊಂಡು ನನ್ನಿಂದ ಅನೇಕ ಜನರಿಗೆ ಶಿಕ್ಷೆಯಾಗಿರುವುದು ಇಂತಹವನಿಂದ ಸೇವೆ ಮಾಡಿಸಿಕೊಳ್ಳದೆ ಬಿಡುವುದುಂಟೆ ಕರೆದು ತನ್ನಿ ಅವನನ್ನು ಅಪ್ಪಣೆ ಮಹಾರಾಜ ಶ್ರವಣ ಮಹಾರಾಜರಿಗೆ ವಂದನೆಗಳು ಓ ಮಾದಾರಿ ಸರಿಯಾದ ಸಮಯಕ್ಕೇ ಬಂದಿರುವೆ ಘೋರವಾದ ತಪಸ್ಸನ್ನಾಚರಿಸಿ ಏಕಮುಖ ಕಮಲಾಸನನ್ನು ಮೆಚ್ಚಿಸಿ ವರವನ್ನು ಪಡೆದಿರುವೆನು ನಾನು ಮನಸ್ಸು ಮಾಡಿದರೆ ದೇವೇಂದ್ರನು ತನ್ನ ಅಸ್ತೈಶ್ವರ್ಯಗಳನ್ನು ನನಗೆ ತಂದಪ್ಪಿಸುವಂತೆ ಮಾಡಬಲ್ಲೆನು ಅಗ್ನಿಯನ್ನು ನನ್ನ ಪಾಕಶಾಲೆಯಲ್ಲಿ ಸೇವಕನನ್ನಾಗಿ ಮಾಡಿಕೊಳ್ಳಬಲ್ಲೆನು ಯಮನನ್ನು ಒಟ್ಟೋಲಗಕ್ಕೆ ಕರೆತಂದು ಕೈಕಟ್ಟಿ ನಿಲ್ಲುವಂತೆ ಮಾಡುವೆನು ವಾಯುವನ್ನು ನನ್ನ ಅರಮನೆಯ ಕಸವನ್ನು ಗೂಡಿಸುವ ಸೇವಕನಾಗಿ ನೇಮಿಸಬಲ್ಲೆನು ತ್ರಿಮೂರ್ತಿಗಳಾದಿಯಾಗಿ ದೇವಾನು ದೇವತೆಗಳನ್ನು ದಾಸಾನುದಾಸರನ್ನಾಗಿ ಮಾಡಿಕೊಳ್ಳುವ ಶಕ್ತಿ ನನಗಿದೆ ನೀನು ನನಗೆ ಒಂದು ಜೊತೆ ಪಾದರಕ್ಷೆಗಳನ್ನು ಮಾಡಿಕೊಡಬೇಕು ನಿಮ್ಮಂತ ಮಹಾರಾಜರ ಸೇವೆ ಮಾಡುವುದೇ ಪುಣ್ಯ ಮಾತಿಗೆ ತಪ್ಪಿದರೆ ನೀನು ಇವರಿಗಿಂತ ಘೋರವಾದ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಚ್ಚರ ನಿಮ್ಮ ಮಾತಿಗೆ ತಪ್ಪುವುದುಂಟೆ ನಾನಿನ್ನು ಹೊರಡುವೆ ಏಕೆ ಮಹಾರಾಣಿ ಇಂದು ಚಿಂತಾಕ್ರಾಂತಳಾಗಿರುವೆ ಸ್ವಾಮಿ ನಿನ್ನೆ ರಾತ್ರಿಯು ನನ್ನ ಸ್ವಪ್ನದಲ್ಲಿ
ನನ್ನ ಮಾಂಗಲ್ಯವು ಮಾಯವಾದಂತೆ ಭಾಸವಾಯಿತು. ಈ ಶ್ರವಣ ಮಹಾರಾಜನ ಪ್ರಾಣಕ್ಕೆ ಕುತ್ತೆಂದು ನಿನ್ನ ಭಾವನೆಯೇ? ರಾವಣ, ಕುಂಭಕರ್ಣ ಇವರೆಲ್ಲರೂ ಸಾವನ್ನು ಜಯಿಸಬೇಕೆಂದು ವರಗಳನ್ನು ಪಡೆದಿದ್ದರು, ಸಾವಿಗೆ ಶರಣಾಗಲೇಬೇಕಾಯಿತು. ಮಾತಿಗೆ ಮಾತು ಬೆಳೆಸಬೇಡ, ಈ ಶ್ರವಣ ಮಹಾರಾಜನಿಗೆ ಸಾವು ಬರುವುದೇ. ಸ್ವಾಮಿ, ಭಲೇ ಮಾಧವರಿ, ನೀನು ವಚನ ಭ್ರಷ್ಟನಾಗದೆ ಹೇಳಿದ ಸಮಯಕ್ಕೆ ಪಾದರಕ್ಷೆಗಳನ್ನು ತಂದುಕೊಟ್ಟಿರುವೆ, ಮೆಚ್ಚಿದನು ನಿನ್ನ. ನೀನು ನಿಜವಾಗಿಯೂ ಅದೃಷ್ಟಶಾಲಿಯೇ. ಹೌದು, ಏಕೆ ಗೊತ್ತೇ? ತ್ರಿಲೋಕ ಪದವಿಯನ್ನು ಪಡೆದ ಈ ಶ್ರವಣಾಸುರನಿಗೆ ಪಾದರಕ್ಷೆಗಳನ್ನು ತೊಳಿಸುವ ಭಾಗ್ಯ ನಿನ್ನದಾಗಿರುವುದು. ನಿನ್ನ ಜೀವನದಲ್ಲಿ ಇದು ಸಂತೋಷದ ದಿನವಲ್ಲವೇ? ಮಾಧವರಿ, ನನಗೆ ಪಾದರಕ್ಷೆಗಳನ್ನು ತೊಡಿಸು. ಅಯ್ಯೋ, ಉರಿ ತಾಳಲಾರೆ, ಅಯ್ಯೋ ಉರಿ, ಉರಿ ತಾಳಲಾರೆ, ಅಯ್ಯೋ ಉರಿ. ಮಲ್ಲಿಕಾರ್ಜುನ, ಈಶ್ವರನೇ, ನೀನು ಯಾವ ಕಾರಣಕ್ಕಾಗಿ ನನಗೆ ಈ ಭೂಲೋಕದಲ್ಲಿ ಜನ್ಮ ಕೊಟ್ಟೆಯೋ ಆ ಕಾರ್ಯವನ್ನೆಲ್ಲ ಮುಗಿಸಿದ್ದೇನೆ. ಇನ್ನು ಮುಂದೆ ಈ ಭೂಲೋಕದಲ್ಲಿ ಮಾನವ ರೂಪದಲ್ಲಿ ಸಂಚರಿಸುವುದನ್ನು ಕೊನೆ ಮಾಡು, ಲಿಂಗರೂಪ ಹೊಂದುವುದಕ್ಕೆ ಅಪ್ಪಣೆ ಕೊಡು. ಹುಗೇ ಮಹಾಂತ ಮಲ್ಲಯ್ಯ, ಹುಗೇ ಮಹಾಂತ ಮಲ್ಲಯ್ಯ, ಹುಗೇ ಮಹಾಂತ ಮಲ್ಲಯ್ಯ. ನಮ್ ಗೌರಿ ಹಸ ಅಂಡ ತುಂಬಾ ಹಾಲು ಕೊಡ್ತಾ ಇತ್ತು, ಮೂರ್ ದಿನದಿಂದ ಕೆಚ್ಚಲಲ್ಲಿ ಒಂದ್ ತೊಟ್ಟ ಹಾಲಿಲ್ವಲ್ಲ, ಏನ್ ಕತೆ ಅದು? ಹೇಳ, ಎದೆ ಗೊದ್ದ ಅಂದ್ರೆ ರಕ್ತ ಕಕ್ಕೊಂಡ್ಬಿಡ್ಬೇಕು. ನನ್ ಕಣ್ತಪ್ಸಿ ಮೂರ್ ದಿನದ ಸೀಗೆ ಗುತ್ತಿಗೋಯ್ತದೆ, ಬರ್ತದೆ ಬುದ್ಧಿ. ಹಂಗಾದ್ರೆ ಅಲ್ಲೇನೋ ಕರಾಮತ್ ನಡೀತಾ ಐತೆ. ನಾಳೆ ನಿನ್ ದನ ಕಾಯಕ್ ಹೋಗುವಾಗ ಜೊತೆಯಾಗಿ ನಾನು ಬರ್ತೀನಿ, ಅಲ್ಲೇನಾಯ್ತದ ನಾನು ನೋಡೇ ಬಿಡ್ತೀನಿ. ನಿನ್ನ ಮಾತು ಸುಳ್ಳಾದ್ರೆ ಪಿರಾಣ ತೆಗೆದು ಬಿಡ್ತೀನಿ. ಹುಷಾರು. Thank you.
ಬರಲ್ಲ. ಅಲ್ಲೋರಿ ಬುದ್ಧರ, ನಮ್ ಗೌರಿ ಹೊಸ ಸೀಗೆ ಗುತ್ತಿಗೆ ಆಲ್ನೆಲ್ಲ ಹೋಯ್ತೈತೆ. ನಾನು ಎಂತ ತಪ್ಪು ಮಾಡಿದ್ನಪ್ಪ, ನನ್ನ ಮಚ್ಚರೇಟಿ ಲಿಂಗ ಮಸ್ಕ ಹೊಡೆದು ರಕ್ತ ಸುರಿತ ತಲುಪ. ಅಪ್ಪ ಮಾದೇಶ್ವರ, ಮಾದಪ್ಪ, ಅಪ್ಪ ಮಾದಪ್ಪ, ಈ ದೃಶ್ಯನ ಈ ಪಾಪಿ ಕಣ್ಣಲ್ಲಿ ಹೆಂಗ್ ನೋಡ್ಲಿ ಶಿವನೇ? ಮಾದೇಶ್ವರ, ಯಾರ ಕಣ್ಗೂ ಕಾಣದೆ ಮಾಯವಾಗಿರೋ ನಿನ್ನ ದರ್ಶನ ಸಿಗದೆ ಎಲ್ರು ಚಿಂತೆಗೀಡಾಗವ್ರೆ. ನಿನ್ನ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರೆ 1000 ಯಜ್ಞದ ಪ್ರತಿಫಲ ಸಿಗ್ತೈತಂತೆ ಅಂತದ್ರಾಗೆ. ಅಯ್ಯೋ, ನಿನ್ನ ತಲೆಗೆ ನಾನೇ ಹೊಡೆದು ಗಾಯ ಮಾಡ್ಬಿಟ್ನಲ್ಲ ಶಿವನೇ, ಮಾದೇಪ್ಪ ಮಾದೇಶ್ವರ, ಅಯ್ಯೋ. ಇಲ್ಲ, ನಾನು ಮಾಡಿರೋ ಪಾಪಕ್ಕೆ ಈ ಲಿಂಗದ ಮುಂದೆ ನನ್ನ ಶಿರಶ್ಚಂದ್ರ ಮಾಡಿಕೊಳ್ಳದೆ ನನಗೆ ಪ್ರಾಯಶ್ಚಿತ. ಜುಂಜೇಗೌಡ, ಜುಂಜೇಗೌಡ, ನನ್ನ ಚಿಜ್ಯೋತಿ ಸ್ವರೂಪನಾದ ಮಾದೇಶ್ವರನು ಲಿಂಗರೂಪಿಯಾಗಿರುವನು. ಲಿಂಗದ ಮಸ್ತಕಕ್ಕೆ ಸೀಗೆ ಸೊಪ್ಪಿನ ರಸವನ್ನು ಹಾಕು. ಸೀಗೆಯ ಗುತ್ತಿಯಲ್ಲಿ ಆಶ್ವೀಜ ಬಹುಳ ಚತುರ್ದಶಿ ದಿವಸ ಲಿಂಗರೂಪವನ್ನು ಹೊಂದಿರುವುದರಿಂದ ಅಂದೇ ನನಗೆ ಎಣ್ಣೆ ಮಜ್ಜನ ಆಗಬೇಕು. ನನ್ನ ಉದ್ಭವ ಲಿಂಗಕ್ಕೆ ಒಂದೇ ದಿನದಲ್ಲಿ ನೀನು ಗುಡಿಯನ್ನು ಕಟ್ಟಿಸಬೇಕು. ಪ್ರಥಮ ಶೇಷನ್ನ ಒಡೆಯನು ನನ್ನ ಸನ್ನಿಧಿಯಲ್ಲಿ ಪೂಜಾಕರ್ತನಾಗಬೇಕು. ಆನಂತರ ಕಂಪಣ್ಣದ 101 ಮನೆಯ ಬೇಡರು ನನ್ನ ಒಕ್ಕಲಾಗಬೇಕು. ಆಯ್ತು ತಂದೆ. ಮಾದೇಶ್ವರ, ನಿನ್ನ ಗುಡಿ ಕಟ್ಟೋ ಭಾಗ್ಯ ನನಗ್ ಕೊಟ್ಟಿಲ್ಲಪ್ಪ, ನನ್ನ ಜನ್ಮ ಸಾರ್ಥಕವಾಯ್ತು ತಂದೆ. ಉಪ್ಪರಾಜಾತಿಯ ಸರಗೂರ ಮೂಗಯ್ಯ, ನನ್ನ ಸನ್ನಿಧಿಯಲ್ಲಿ ಹೆಣ್ಣಮಜ್ಜನ ಸೇವೆಯನ್ನು ಮಾಡಬೇಕು. ಮಾದೇಶ್ವರರು 77 ಮಲೆಯಲ್ಲಿ ನೆಲೆಸಿದ ಕಾರಣ ಈ ತಾಣವು ಭೂಕೈಲಾಸವಾಗಿದೆ. ಎಲ್ಲ ಕಡೆಗಳಲ್ಲಿ ಮಾದೇಶ್ವರರ ದೇವಾಲಯಗಳು ನಿರ್ಮಾಣವಾಗುತ್ತಾ
ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಆನೆ ಮಲೆ, ಜೇನು ಮಲೆ, ಗುಂಜು ಮಲೆ, ಗುಲ್ಗಂಜಿ ಮಲೆ, 77 ಮಲೆಯೊಳಗೆ ನಲಿದು ನಾಟ್ಯವಾಡುತ್ತಿರುವಂತ ನಮ್ಮಪ್ಪ ಮುದ್ದು ಮಾದಪ್ಪನ ಪಾದಕ್ಕೆ ಉಗೇ ಎನ್ನಿರಿ. ಮಾದೇಶ್ವರರು 77 ಮಲೆಯಲ್ಲಿ ನೆಲೆಸಿದ ಕಾರಣ ಈ ತಾಣವು ಭೂಕೈಲಾಸವಾಗಿದೆ. ಎಲ್ಲ ಕಡೆಗಳಲ್ಲಿ ಮಾದೇಶ್ವರರ ದೇವಾಲಯಗಳು ನಿರ್ಮಾಣವಾಗುತ್ತಾ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಆನೆ ಮಲೆ, ಜೇನು ಮಲೆ, ಗುಂಜು ಮಲೆ, ಗುಲ್ಗಂಜಿ ಮಲೆ, 77 ಮಲೆಯೊಳಗೆ ನಲಿದು ನಾಟ್ಯವಾಡುತ್ತಿರುವಂತ ನಮ್ಮಪ್ಪ ಮುದ್ದು ಮಾದಪ್ಪನ ಪಾದಕ್ಕೆ ಉಗೇ ಎನ್ನಿರಿ.